ಇಂಗ್ಲಿಷ್ ನಿಘಂಟಿನಲ್ಲಿ ಕಾಣಿಸುವಂತೆ ಇಂಗ್ಲಿಷ್ ನಿಘಂಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ ಎ ಇದಿಂದ ಸ್ಟಾರ್ಟ್ ಆಗತ್ತ ಆಪಲ್ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತಾ ಸೊ ಈ ಮತ್ ನೆಕ್ಸ್ಟ್ ಏನೋ ವರ್ಡ್ಸ್ ಗಳು ಬರ್ತಾವ ಏದಿಂದ ಸ್ಟಾರ್ಟ್ ಆಗಿನ್ ಅಂತ ಹೇಳಿದ್ರೆ ಜೆಡ್ ವರ್ಗು ವರ್ಡ್ಸ್ ಗಳು ಸ್ಟೋರ್ ಆಗಿರ್ತಾವ ಸೊ ಅದ್ರ ಡಿಕ್ಷನರಿ ಅಂತ ಹೇಳ್ತೇವೆ ನೋಡ್ರಿ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ನಾವೇನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡ್ತಾ ಹೋಗ್ಬೇಕು ಸೊ ಇವಾಗ ನೋಡ್ರಿ ನಾವು ಅಲ್ಪಾಬೆಟಿಕಲ್ ಆರ್ಡರ್ ಬರ್ದು ಅಂತ ಹೇಳಿದ್ರ ಸೊ ಇದು ಫಸ್ಟ್ ಕ್ವಶನ್ ಐತ ಏನ್ ಕೊಟ್ಟಿದಾನ ಸೊ ಸರಿಯಾದ ಕ್ರಮವನ್ನ ಪ್ರತಿನಿಧಿಸ್ಬೇಕು ಯಾವ್ದ್ರ ಪ್ರಕಾರ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಕೀ ಐತಿ ಡೋರ್ ಐತಿ ಲಾಕ್ ಐತಿ ರೂಮ್ ಐತಿ ಸ್ವಿಚ್ ಆನ್ ಐತಿ ಇಲ್ಲಿ ನೋಡ್ರಿ ನಾನು ಒಂದ್ ವಿಷಯ ಹೇಳ್ತೀನಿ ಇಂಗ್ಲಿಷ್ ಡಿಕ್ಷನರಿ ಅನ್ನೋ ಒಂದ್ ವರ್ಡ್ ಬಂತಂದ್ರ ನೋಡ್ರಿ ಆ ಅಂತಂದ್ ಹೇಳಿದ್ರೆ ಅಕಾರ್ಡಿಂಗ್ ಟು ಇಷ್ಟ ನೆನ್ಪಿಡ್ಕೊಳುದು ಅಕಾರ್ಡಿಂಗ್ ಟು ಇಂಗ್ಲಿಷ್ ಡಿಕ್ಷನರಿ ಅಂತ ಬಂತಂದ್ರ ಇಂಗ್ಲಿಷ್ ಡಿಕ್ಷನರಿ ಅಥವಾ ಇಂಗ್ಲಿಷ್ ನಿಘಂಟು ಅಂತಂದು ಬಂತಂತ ಹೇಳಿದ್ರ ನೀವು ಈ ತರ ಕೊಟ್ಟಿರ್ತ ನೋಡ್ರಿ ಸೊ ಇಂಗ್ಲಿಷ್ ನಿಘಂಟು ಕನ್ನಡದಲ್ಲಿ ಅದಾದ ನಂತರ ಇಂಗ್ಲಿಷ್ ಡಿಕ್ಷನರಿ ಅಂತ ಹೇಳಿ ಲಾಸ್ಟ್ ವರ್ಡ್ ಈ ತರ ಬಂದು ಸೊ ಈ ತರ ಕ್ವಶನ್ಸ್ ಗಳನ್ನ ಕೊಟ್ಟು ಒನ್ ಫೋರ್ ಟೂ ತ್ರೀ ಈ ತರ ಎಲ್ಲಾದ್ರೂ ಕೊಟ್ಟ ಅಂತ ಕ್ವಶನ್ ನೀವು ಅರ್ಥ ಮಾಡ್ಕೋಬೇಕು ಇದನ್ನ ಅಲ್ಪಾಬೆಟಿಕಲ್ ಆರ್ಡರ್ ಅಂತ ಹೇಳಿ ಬರ್ಕೊಡ್ರಲ್ಲಿ ಇಂಗ್ಲಿಷ್ ಡಿಕ್ಷನರಿ ಅಥವಾ ಇಂಗ್ಲಿಷ್ ನಿಘಂಟು ಅಂತ ಬಂದ್ರೆ ಅದನ್ನ ನಾವ್ ಯಾವ ರೀತಿಯಾಗಿ ಬರ್ಕೊಬೇಕು ಅಲ್ಪಾಬೆಟಿಕಲ್ ಆರ್ಡರ್ ಅಲ್ಲಿ ನಾವು ಬರಿಬೇಕು ಇವಾಗ ನೋಡೋಣ ಇದರದ ಅರ್ಥ ಏನು ಅಂತ ನಮಗ್ ಬೇಡ ಕೀ ಡೋರು ಲಾಕು ರೂಮು ಸ್ವಿಚ್ ಆನ್ ಐತಿ ಇದನ್ನ ನಾವು ಬರಿಬೇಕು ಇವಾಗ ಸೊ ಬರ್ರಿ ನೋಡೋಣ ಇದ್ರಲ್ಲಿ ಫಸ್ಟ್ ಯಾವ್ದು ಬರತ್ತ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವರ್ಡ್ ವರ್ಡ್ಸ್ ಇರೋದ್ರಿಂದ ಸೊ ಅವುಗಳ ಫಸ್ಟ್ ಲೆಟರ್ ತಗೋಬೇಕು ನಾವು ಏನಂತ ಹೇಳಿದ್ರೆ ಫಸ್ಟ್ ಲೆಟರ್ ಯಾವ್ದಿರತ್ತೆ ಎಲ್ಲಾ ವರ್ಡ್ಸ್ ಅದನ್ನ ತಗೊಳ್ಬೇಕು ಸೊ ಇದನ್ನ ನೀವು ಇಲ್ಲಿ ಗಮನಿಸಿದಾಗ ಫಸ್ಟ್ ಇಲ್ಲಿ ನೋಡ್ರಿ ನಿಮ್ಗ್ ಅಷ್ಟು ಕನ್ಫ್ಯೂಸ್ ಅಂತ ಹೇಳಿದ್ರೆ ಈಜಿ ಈಸಿ ಆಗಿರೋತಾನ ಸೊ ಫಸ್ಟ್ ಲೆಟರ್ ಯಾವ್ದು ಕೆ ಐತಿ ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದೈತಿ ಈ ತರ ಒಂದ್ ಅಂತ ಬರ್ಕೊಡ್ರಿ ಇಲ್ಲಿ ಬೇಕಂದ್ರೆ ನಿಮ್ಗ್ ಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಏನೈತಿ ಡಿ ಐತಿ ಟು ಸೊ ಅದಾದ ನಂತರ ನೆಕ್ಸ್ಟ್ ಏನೈತೆ ತ್ರೀ ಲಾಕ್ ಐತೆ ಅಂದ್ರೆ ಎಲ್ ಫಸ್ಟ್ ಲೆಟರ್ ತ್ರೀ ಸದಾದ ನಂತರ ಫೋರ್ತ್ ಏನಂತ ಹೇಳಿದ್ರೆ ಆರ್ ರೂಮ್ ಇಂದ ಸ್ಟಾರ್ಟ್ ಆಗುತ್ತೆ ಫೋರ್ತ್ ನೆಕ್ಸ್ಟ್ ಸ್ವಿಚ್ ಅಂದ್ರೆ ಫಿಫ್ತ್ ಈಗ ಇದನ್ನ ಆರ್ಡರ್ ಬರೀ ನೋಡೋಣ ಟೂ ಒನ್ ತ್ರೀ ಫೋರ್ ಫೈವ್ ಇದೇನಪ್ಪ ಅಂತಂದ್ರೆ ನಮ್ದು ಸರಿಯಾದ ಕ್ರಮ ಯಾವ್ದೋ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿರ್ತಾನೆ ಇದೇ ನಮ್ದು ಸರಿಯಾದ ಕ್ರಮ ಮುಗೀತ ನಮ್ದು ಇಲ್ಲಿ ನೋಡ್ರಿ ಫಸ್ಟ್ ಯಾವ್ದು ಬಂದೈತಿ ಟೂ ಬಂದೈತಿ ಅಂದ್ರೆ ಫಸ್ಟ್ ನಮ್ಗೆ ಯಾವ್ದ್ ಬರುತ್ತೆ ಅಂತ ಹೇಳಿದ್ರೆ ಅಲ್ಪಾಬೆಟಿಕಲ್ ಆರ್ಡರ್ ಆಗಿ ಡೋರ್ ಅಂತಂದ್ ಬರುತ್ತ ಅದಾದ ನಂತರ ಇದನ್ ಬರದ್ವಿ ಸೊ ಅದಾದ ನಂತರ ನೆಕ್ಸ್ಟ್ ಕೆ ಇರೋದು ಬರುತ್ತೆ ಅಂದ್ರೆ ಕೀ ಬರುತ್ತೆ ನೆಕ್ಸ್ಟ್ ವರ್ಡ್ ಏನಂತ ಹೇಳಿದ್ರೆ ಕೀ ಅಂತ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡ್ರಿ ಎಲ್ ಅನ್ನೋದು ಬರುತ್ತೆ ಎಲ್ ಸೊ ಲಾಕ್ ಆಯ್ತು ಅದಾದ ನಂತರ ನೆಕ್ಸ್ಟ್ ಯಾವ್ದು ಇನ್ ಉಳಿದಿರೋದ ಎರಡು ಆರ್ ಆದ ನಂತರ ಎಸ್ ಬರುತ್ತೆ ಫಸ್ಟ್ ಆರ್ ಬರುತ್ತೆ ಆರ್ ಅಂತ ಹೇಳಿದ್ರೆ ರೂಮ್ ಬರ್ಬೇಕು ಅದಾದ ನಂತರ ನೆಕ್ಸ್ಟ್ ಸ್ವಿಚ್ ಆನ್ ಅಂತಂದ್ ಬರುತ್ತೆ ಸೊ ಇದನ್ ಬರದ್ವಿ ಅಂತಂದ್ರೆ ಟೂ ಒನ್ ತ್ರೀ ಫೋರ್ ಫೈವ್ ನೋ ಒಂದು ಆರ್ಡರ್ ಬರುತ್ತಾ ಅದ್ ಯಾವ್ದು ಆಪ್ಷನ್ ಅಲ್ಲಿ ಇರುತ್ತೆ ಅದನ್ನ ಸಹಿ ಹಾಕ್ಬೇಕು ಸೊ ಈ ತರನ ಬರ್ಕೋಬಹುದು ಇವೆ ಯಾವಾಗ ಎಲ್ಲಾ ವರ್ಡ್ಸ್ ಗಳು ಡಿಫ್ರೆಂಟ್ ಆಗಿರೋ ಫಸ್ಟ್ ಲೆಟರ್ ಏನದಾವಲ್ಲ ಇವ ಇವೆಲ್ಲ ಏನಂತ ಹೇಳಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದಾಗ ಡೈರೆಕ್ಟ್ ಆಗಿ ಈ ತರ ಬರ್ಕೊಂಡು ಏನ್ ಬರತ್ತಲ್ಲ ಫಸ್ಟ್ ಟೂ ಒನ್ ತ್ರೀ ಫೋರ್ ಫೈವ್ ಇದೇನಂತಂದ ಹೇಳಿದ್ರೆ ಅನುಕ್ರಮವಾದ ಆರ್ಡರ್ ಅಂತಂದ ಹೇಳ್ತೀವಿ ಇನ್ ಕೆಲವೊಂದ್ಸರಿ ಏನಾಗತ್ತಂತ ಹೇಳಿದ್ರೆ ಎಲ್ಲಾದ್ರದ್ದು ಫಸ್ಟ್ ಲೆಟರ್ ಸೇಮ್ ಇರ್ತಾವ ಅದನ್ನ ನಾವು ನೆಕ್ಸ್ಟ್ ನೋಡೋಣ ಅವು ಏನ್ ಆ ತರ ಕ್ವಶನ್ಸ್ ಗಳು ನಮ್ಗೆ ಎಸ್ ಎಸ್ ಸಿ ಜಿ ಡಿ ಒಳಗೆ ಅದಕ್ಕಿಂತ ಮುಂಚೆ ಇನ್ನೊಂದ್ ಐದು ನೋಡು ಎಸ್ ಇಲ್ಲೊಂದೈತಿ ನೋಡ್ರಿ ವರ್ಡ್ ಪ್ಯಾರಾಗ್ರಾಫು ಅದಾದ ನಂತರ ಸೆಂಟೆನ್ಸ್ ಆಮೇಲೆ ಲೆಟರ್ಸ್ ಆಮೇಲೆ ಪ್ರೈಸ್ ಅಂತಂದೈತೆ ಇಲ್ಲಿ ನೋಡ್ರಿ ಫಸ್ಟ್ ಲೆಟರ್ ಗಳು ನೋಡ್ರಿ ಡಬ್ಲ್ಯೂ ಐತಿ ಇಲ್ಲಿ ಪಿ ಐತಿ ಇಲ್ಲಿ ಏನೈತಿ ಎಸ್ ಐತಿ ಇಲ್ಲಿ ಎಲ್ ಐತಿ ಇಲ್ಲಿ ಕೂಡ ಪಿ ಐತಿ ಸೊ ಅಂದ್ರೆ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಅದಾವ ಬಟ್ ಆದ್ರೆ ಇವು ಎರಡು ಏನಂತ ಹೇಳಿದ್ರ ಇವೆರಡು ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇದಾವ ನಾವ್ ಇವಾಗ ನೋಡೋಣ ಸೊ ಫಸ್ಟ್ ಏನ್ ಮಾಡ್ರಿ ಗುರ್ತಿಸ್ರಿ ನೋಡೋಣ ಡಬ್ಲ್ಯೂ ಎಲ್ ಐತಿ ಡಬ್ಲ್ಯೂ ಇಲ್ಲಿ ಒನ್ ಇಲ್ಲಿ ಬರುತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ಎರಡು ಹೇಳಿದ್ರೆ ಪ್ಯಾರಾಗ್ರಾಫ್ ಪಿ ಎಲ್ ಐತಿ ಫಸ್ಟ್ ಲೆಟರ್ ಇಲ್ಲಿ ಐತಿ ಎರಡು ಇಲ್ಲಿ ಬಂತು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೆಂಟೆನ್ಸ್ ಎಸ್ ಐತಿ ಇದೇನೈತಿ ಐತಿ ಅಂತ ಹೇಳಿದ್ರೆ ಮೂರು ನೆಕ್ಸ್ಟ್ ಯಾವ್ದೈತಿ ಫಸ್ಟ್ ವರ್ಡ್ ಯಾವ್ದು ಎಲ್ 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 ಐತಿ ಇಲ್ಲ ಐತಿ ಸೊ ಈ ಹಿಂದಿಂದ ಹಿಂದ ಯಾವ್ದು ಅನುಕ್ರಮ ಸಂಖ್ಯೆ ನಾಲ್ಕು ಸೊ ಅದಾದ ನಂತರ ಪೇಜ್ ಐತಿ ಆಮೇಲೆ ಇದು ಫಿಫ್ತ್ ಇದು ಕೂಡ ಫಸ್ಟ್ ಲೆಟರ್ ಏನ ಐತಿ ಹೇಳಿದ್ರೆ ಪಿ ಐತೆ ಅಂದ್ರೆ ಟೂ ಫೈವ್ ಇಲ್ಲಿ ನೋಡ್ರಿ ನಮ್ದು ಆರ್ಡರ್ ಏನ್ ಬರ್ತಾವ ಅಂತ ಹೇಳಿದ್ರೆ ಇವ್ ಎರಡು ಅದಾವ ಇವುಗಳನ್ನ ನಾವು ನೋಡ್ಕೊಬೇಕು ಆಮೇಲೆ ಸೊ ನಮಗೆ ಆರ್ಡರ್ ಬಂತ ಇವಾಗ ಫೋರ್ ನೆಕ್ಸ್ಟ್ ಇವು ಈ ತರದ್ ಗೊತ್ತಿಲ್ಲ ಅದಾದ ನಂತರ ನೆಕ್ಸ್ಟ್ ತ್ರೀ ಬರಬೇಕು ಆಮೇಲೆ ಒನ್ ಬರಬೇಕು ಈ ತರ ಆರ್ಡರ್ ಯಾವ್ದಾದ್ರು ಆಪ್ಷನ್ ಎ ಬಿ ಸಿ ಡಿ ಆಪ್ಷನ್ ಒಳಗಡೆ ಎಲ್ಲಾದ್ರೂ ಇತ್ತು ಹೇಳಿದ್ರೆ ಕಣ್ಣು ಮುಚ್ಕೊಂಡು ಹಾಕಿಬಿಡೋದು ಸೊ ಇಲ್ಲ ಸರ್ ಆಲ್ಮೋಸ್ಟ್ ಎಲ್ಲಾನು ಸೇಮ್ ಆಪ್ಷನ್ ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ಇವಾಗ ಇವ್ ಇದು ಬರುತ್ವಿ ಇದು ಬರದ್ವಿ ಇದು ಬರ್ದ್ವಿ ಈ ಕನ್ಫ್ಯೂಷನ್ ಇರೋದು ಇವೆರಡರಲ್ಲಿ ಎಸ್ ಸೊ ಇವಾಗ ನಾವು ನೋಡೋಣ ಇವಾಗ ನೀವು ನಾವ್ ಬರ್ಕೊಂತ ಹೋಗೋಣ ಬೆಟರ್ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಫಸ್ಟ್ ಲೆಟರ್ ನಮ್ಗೆ ಯಾವ್ದ್ ಬರುತ್ತೆ ನೋಡ್ರಿ ಫಸ್ಟ್ ಲೆಟರ್ ಯಾವ್ದ್ ಬರತ್ತಂತ ಹೇಳಿದ್ರೆ ಎಲ್ ಇಂದ ಸ್ಟಾರ್ಟ್ ಆಗೋದ್ ಬರುತ್ತೆ ಅಂದ್ರೆ ಇಲ್ಲಿ ಮಾರ್ಕ್ ಫಸ್ಟ್ ಇಲ್ಲಿಂದ ಹೋಗೋದು ಈ ಕಡೆ ಆರ್ಡರ್ ಇಂದ ಹೋಗೋದು ಫಸ್ಟ್ ಯಾವ್ದೈತಿ ಎಲ್ ಅಂತಂದೈತಿ ಫಸ್ಟ್ ಯಾವ್ದ್ ಅಂತ ಹೇಳಿದ್ರೆ ಲೆಟರ್ಸ್ ಅನ್ನೋದು ಬರುತ್ತೆ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಪಿ ಅಂತಂದವ ಇದ್ರೊಳಗಿಂದ ಯಾವ್ದಾದ್ರು ಎರಡರೊಳಗಿಂದ ಫಸ್ಟ್ ಯಾವ್ದ್ ಬರುತ್ತೆ ಇವಾಗ ನಾವು ಸೊ ಇಲ್ಲಿ ಏನೈತಿ ಫಸ್ಟ್ ಗ ಪ್ಯಾರಾಗ್ರಾಫ್ ಅಂತಂದೈತಿ ಅದಾದ ನಂತರ ನೆಕ್ಸ್ಟ್ ಏನೈತಿ ಹೇಳಿದ್ರೆ ಪ್ರೇಜ್ ಅಂತಂದೈತಿ ಎಸ್ ಇಲ್ಲಿ ನಮ್ಗೆ ಇನ್ನೊಂದ್ ಏನಪ್ಪಾ ಹೇಳಿದ್ರ ಇವಾಗ ನಮ್ಗೆ ಏನೈತಿ ಇಲ್ಲಿ ಫಸ್ಟ್ ಲೆಟರ್ ಏನಂತಂದ ಹೇಳಿದ್ರೆ ಎರಡಕ್ಕೂ ಸೇಮ್ ಇದಾವಿದ್ ಬಿಡಬೇಕು ಫಸ್ಟ್ ಲೆಟರ್ ಗಳನ್ನ ಬಿಟ್ಬಿಡ್ಬೇಕು ನೆಕ್ಸ್ಟ್ ಸೇಮ್ ಅಂತಂದ ಹೇಳಿದ್ರೆ ಎಷ್ಟ್ ಸೇಮ್ ವರ್ಡ್ಸ್ ಗಳಿದಾವ್ ಅದನ್ನೆಲ್ಲ ಬಿಟ್ಬಿಡ್ಬೇಕು ಈಗ ಏನಂತ ಹೇಳಿದ್ರೆ ನೆಕ್ಸ್ಟ್ ನೋಡ್ಬೇಕು ನಾವು ನೋಡ್ರಿ ಫಸ್ಟ್ ಲೆಟರ್ ಏನೈತಿ ಫಸ್ಟ್ ಪಿ ಪಿ ಅದಾವ್ ಇವೆರಡು ನಾವು ತಗೋಬಾರ್ದು ಸೊ ಯಾಕಂತ ಹೇಳಿದ್ರೆ ಎರಡು ಒಂದು ಹೆಂಗ್ ಗುರ್ತಾ ಹಿಡೋದು ಯಾವ್ದು ಫಸ್ಟ್ ಬರುತ್ತೆ ಯಾವ್ದು ಸೆಕೆಂಡ್ ಬರುತ್ತೆ ಅಂತ ಹೇಳಿ ಅದಾದ ನಂತರ ನೆಕ್ಸ್ಟ್ ಲೆಟರ್ ನೋಡೋಣ ಇದ್ರಲ್ಲಿ ಎ ಐತಿ ಇದ್ರಲ್ಲಿ ಎಚ್ ಐತಿ ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕಲರ್ ಚೇಂಜ್ ಮಾಡ್ತೀನಿ ಇದೇನಂತ ಏನಂತ ಹೇಳಿದ್ರೆ ಎ ಐತಿ ಎಚ್ ಐತಿ ಸೊ ಇತರ ಹಿಂದಿನ ನಂಬರ್ ಯಾವ್ದು ಟು ಇತರ ಹಿಂದಿನ ನಂಬರ್ ಯಾವ್ದು ಫೈವ್ ಅಂತಂದೈತೆ ಸೊ ಎ ಫಸ್ಟ್ ಬರುತ್ತೆ ಎಚ್ ಬರುತ್ತೆ ಎಲ್ಲಿದಾವ ಅಂತಂದು ಗುರ್ತಿಸೋಣ ಇಲ್ಲಿ ಎ ಐತಿ ಇಲ್ಲಿ ಎಚ್ ಐತಿ ಇಲ್ಲಿ ಏನ್ ಬರುತ್ತೆ ಟೂದು ಇತರದ ಹಿಂದ್ಗಡೆದು ಸೊ ಇಲ್ಲಿ ಏನಂತ ಹೇಳಿದ್ರೆ ಫೈವ್ ನಾನು ಏನಂತ ಹೇಳಿದ್ರೆ ಈಸಿ ಆಗಿ ನಿಮ್ಗೆ ಹೇಳ್ತಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಬರ್ಕೊಂತ ಹೋಗಬಹುದು ಸೊ ಇಲ್ಲಿ ಟೂ ಅದಾದ ನಂತರ ಫೈವ್ ಈಗ ಯಾವ್ದು ಫಸ್ಟ್ ಬರ್ಬತ್ತ ಇದ್ರ ಪ್ರಕಾರ ಅಂತ ಹೇಳಿದ್ರೆ ಯಾವ್ದು ಬರುತ್ತಾ ಎ ಇದ್ ಫಸ್ಟ್ ಬರುತ್ತ ಅಂದ್ರೆ ಪ್ಯಾರಾಗ್ರಾಫ್ ಬಂತು ಫಸ್ಟ್ ಸೊ ಪ್ಯಾರಾಗ್ರಾಫ್ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತ ಪ್ರೇಝ್ ಅಂತ ಬರುತ್ತೆ ಅದಾದ ನಂತರ ಯಾವ್ದು ಬರುತ್ತೆ ಪ್ರೇಜ್ ಅಂತ ಬರುತ್ತ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಉಳ್ದಿರೋದು ಉಳ್ದಿರೋದು ಯಾವ ಎರಡು ಸೊ ಇವೆರಡು ಮುಗಿದು ಅದಾದ ನಂತರ ನೆಕ್ಸ್ಟ್ ಯಾವ್ದು ಮುಗೀತು ಇದು ಮುಗಿದೈತೆ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತಾ ತ್ರೀ ಅಂತಂದು ಬರುತ್ತೆ ತ್ರೀ ಯಾವ್ದು ಸೆಂಟೆನ್ಸ್ ಸೆಂಟೆನ್ಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಯಾವ್ದು ಬರುತ್ತೆ ಲಾಸ್ಟ್ ಗೆ ಡಬ್ಲ್ಯೂ ಇರೋ ಒಂದು ವರ್ಡ್ ಬರುತ್ತೆ ಲೆಟರ್ ಇರೋದು ವರ್ಡ್ ಇಲ್ಲಿ ನೋಡ್ರಿ ಎಲ್ ಎಲ್ ಆದ ನಂತರ ಪಿ ಪಿ ಆದ ನಂತರ ಎಸ್ ಅದಾದ ನಂತರ ಡಬ್ಲ್ಯೂ ಸೊ ಈ ರೀತಿ ಏನಂತಂದ ಹೇಳಿದ್ರೆ ಅಲ್ಪಾಬಿಟಿಕಲ್ ಆರ್ಡರ್ ಆಗಿ ನಾವ್ ಏನ್ ಮಾಡ್ಕೋಬೇಕು ಸೊ ಬರೀತಾ ಹೋಗ್ಬೇಕು ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್ ಸೊ ಪವರ್ಟಿ ಅಂತಂದೈತ ಪಾಪ್ಯುಲೇಷನ್ ಅಂತಂದೈತೆ ಡೆತ್ ಐತೆ ಅನ್ಎಂಪ್ಲಾಯ್ಮೆಂಟ್ ಐತೆ ಆಮೇಲೆ ಡಿಸೀಸ್ ಐತೆ ಫಸ್ಟ್ ನಾವ್ ಏನ್ ಮಾಡ್ಕೊಬೇಕು ಹೇಳಿ ಗುರುತಿಸ್ಕೊಬೇಕು ಓನ್ಲಿ ಐದ ಕೊಟ್ಟ್ರಿತ್ತ ಟೆನ್ಷನ್ ಟೆನ್ಶನ್ ತೊಗೋಬಿಟ್ರಿ ಈ ತರ ಹಾಕೊಂಡ್ಬಿಟ್ರಿ ಸೊ ಫಸ್ಟ್ ಏನು ಪಿ ಅಂತಂದೈತೆ ಫಸ್ಟ್ ಲೆಟರ್ ಪಿ ಐತೆ ಎಲ್ ಐತಿ ಇಲ್ಲಿ ಸೊ ಅಲ್ಲಿ ಬರದ್ ಬಿಡ್ರ ಆ ಹಿಂದಿನ ನಂಬರ್ ಸೊ ನೆಕ್ಸ್ಟ್ ವರ್ಡ್ ಪಾಪ್ಯುಲೇಷನ್ ಅಂತಂದೈತಿ ಒಂದು ಎರಡು ಒಂದ್ ಲೆಟರ್ ಬಂದು ಅಂದ್ರೆ ಎಲ್ಲ ಸೇಮ್ ಆಯ್ತು ನೆಕ್ಸ್ಟ್ ಡೆತ್ ಅಂತಂದೈತಿ ಓ ಇಲ್ಲಿ ಬಂತು ಮೂರು ಸದಾದ ನಂತರ ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ಫಸ್ಟ್ ಲೆಟರ್ ಯಾವ್ದು ಯು ಅಂತಂದೈತಿ ಯು ಎಲ್ಲಿ ಐತಿ ನೋಡ್ರಿ ಇಲ್ಲಿ ಹಾ ಯು ಐತಿ ಇಲ್ಲಿ ಫೋರ್ ಬಂತು ಸೊ ಅದಾದ ನಂತರ ನೆಕ್ಸ್ಟ್ ಆಗೈತಿ ಡಿಸೀಸ್ ಐತೆ ಓ ಅದು ಕೂಡ ಏನಂತ ಹೇಳಿದ್ರೆ ಫಸ್ಟ್ ಲೆಟರ್ ಡಿ ಐತಿ ಇಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಫೈವ್ ಅಂತ ಬರುತ್ತ ಸೊ ನಾವ್ ಇವಾಗ ಏನ್ ಮಾಡ್ಬೇಕು ನಾವು ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ನಾವ್ ಏನ್ ಮಾಡ್ಕೊಬೇಕಂತ ಹೇಳಿದ್ರೆ ಬರ್ಕೊಂತ ಹೋಗ್ಬೇಕು ಎಸ್ ಇವಾಗ ಬರೀರಿ ನೋಡೋಣ ಸೊ ಫಸ್ಟ್ ಯಾವ ಬರ್ತಾವ ಫಸ್ಟ್ ತ್ರೀ ಫೈವ್ ಅಂತಂದ್ ಬರುತ್ತೆ ಅಂದ್ರ ಡಿ ಇರೋದು ಫಸ್ಟ್ ಬರ್ತಾವ ಲೆಟರ್ ಡಿ ಏನಂತ ಹೇಳಿದ್ರೆ ಫಸ್ಟ್ ಬರ್ತಾವ್ ರೌಂಡ್ ಹಾಕೊಡ್ರಿ ನೋಡೋಣ ಫಸ್ಟ್ ಗೆ ಏನಂತ ಹೇಳಿದ್ರೆ ಕನ್ಫ್ಯೂಷನ್ ಐತಿ ಇದನ್ನ ಸಾಲ್ವ್ ಮಾಡ್ಬೇಕು ಸಾಲ್ವ್ ಮಾಡ್ನಿ ಸೊ ಫಸ್ಟ್ ಏನೈತೆ ಅಂತಂದ್ರೆ ಡೆತ್ ಅಂತಂದೈತೆ ಡೆತ್ ಅದಾದ ನಂತರ ನೆಕ್ಸ್ಟ್ ಇದು ಅಂತೈತೆ ಡಿಸೀಸ್ ಅಂತಂದೈತೆ ಡಿಸೀಸ್ ಈ ತರ ಬರ್ಕೊಂಡ್ರಿ ಸೊ ಇಲ್ಲಿ ಏನಾಗೈತಿ ಹೇಳಿದ್ರ ನಮ್ದು ಫಸ್ಟ್ ಲೆಟರ್ ಏನೈತಪ್ಪ ಅಂತಂದ ಹೇಳಿದ್ರೆ ಸೇಮ್ ಐತಿ ಅದಕ್ಕೆ ನಾವ್ ಇದನ್ನ ಬಿಟ್ಟ ಸೆಕೆಂಡ್ ಲೆಟರ್ ಎಸ್ ಇಲ್ಲಿ ಫಸ್ಟ್ ಏನೈತೆ ಅಂತ ಹೇಳಿದ್ರೆ ಈ ಐತಿ ಅದಾದ ನಂತರ ಐ ಐತಿ ಫಸ್ಟ್ ಯಾವ್ದು ಬರುತ್ತೆ ಈ ಬರುತ್ತಾ ಐ ಬರುತ್ತೆ ಇಲ್ಲಿ ನೋಡ್ರಿ ಯಾವ್ದ್ ಬರುತ್ತೆ ಫಸ್ಟ್ ಫಸ್ಟ್ ಈ ಬರುತ್ತೆ ಈ ಇರದ್ ಹಿಂದಿಂದ ನಂಬರ್ ಯಾವ್ದು ಇದು ಮೂರು ಸೊ ಇದು ಡಿಸೀಸ್ ಎಷ್ಟ ಐತ್ ನಂಬರ್ ಐದೈತಿ ಫಸ್ಟ್ ಅಂತ ಬರತ್ತ ಮೂರ್ ಬರತ್ತ ಅದಾದ ನಂತರ ನೆಕ್ಸ್ಟ್ ಯಾವ್ದೈತಿ ಇಲ್ಲಿ ಐತೆ ಸೊ ಇದೇನಂತ ಹೇಳಿದ್ರೆ ಹಿಂದ್ ನಂಬರ್ ಅಂತ ಬರುತ್ತ ಅಂದ್ರೆ ನಮ್ ಡಿಕ್ಷನರಿ ಪ್ರಕಾರ ಫಸ್ಟ್ ಯಾವ್ದು ಬರುತ್ತೆ ವರ್ಡ್ ಈ ವರ್ಡ್ ಬರುತ್ತ ಮೂರ್ ಐತಲ್ಲ ಫಸ್ಟ್ ಗೆ ಡೆತ್ ಅನ್ನೋ ವರ್ಡ್ ಏನಂತ ಹೇಳಿದ್ರೆ ಫಸ್ಟ್ ಬರುತ್ತಾ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತಾ ಡಿಸೀಸ್ ಅಂತ ಬರುತ್ತ ಡಿಸೀಸ್ ಎಸ್ ಸೊ ಈ ತರದ ಆರ್ಡರ್ ಯಾವ್ದು ಮೂರು ಐದು ನಮ್ಗ್ ಆರ್ಡರ್ ನಂಬರ್ ಬೇಕು ಇದು ಮೂರು ಐದು ಫಸ್ಟ್ ಬಂದು ಇವೆರಡು ಮುಗುದು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಯಾವ್ದು ಲೆಟರ್ ಬಂದೈತಿ ಪಿ ಇದು ಕೂಡ ಅಂತೈತೆ ಹೇಳಿದ್ರೆ ಸೇಮ್ ಐತಿ ಇದು ಕೂಡ ಏನೈತಪ್ಪ ಸೇಮ್ ಐತಿ ಇವಾಗ ನಾವ್ ಏನ್ ಮಾಡ್ಕೊಬೇಕು ಇದನ್ನ ಇಲ್ಲಿ ಎಳಸ್ಬಿಡ್ತೀನಿ ನೋಡ್ರಿ ಇಷ್ಟ ಇರ್ಲ ಅಷ್ಟೆ ಸೊ ನೆಕ್ಸ್ಟ್ ಏನೈತಪ್ಪ ಅಂತ ಹೇಳಿದ್ರೆ ಡಿಸೀಸ್ ಅಂತ ಸಾರಿ ಆ ಪಿ ಇಂದ ಸ್ಟಾರ್ಟ್ ಆಗಿರೋ ಹೋದವ ಈಗ ನಾವು ಅದನ್ನ ನೋಡ್ಕೊಬೇಕು ಒಂದು ಎರಡು ಬರ್ಕೊಡ್ರಿ ಒಂದೇದೇನೈತಿ ಪವರ್ಟಿ ಅಂತಂದೈತೆ ಪವರ್ಟಿ ನೆಕ್ಸ್ಟ್ ಸೆಕೆಂಡ್ ಏನ್ ಐತಿ ನೋಡ್ರಿ ಪಾಪುಲೇಷನ್ ಅಂತಂದೈತೆ ಪಾಪುಲೇಷನ್ ಪಾಪುಲೇಷನ್ ಸೊ ಇಲ್ಲಿ ನೀವು ನೋಡಬಹುದು ನಿಮ್ಗೆ ಈಜೆ ಗೊತ್ತಾಗತ್ತ ಫಸ್ಟ್ ಲೆಟರ್ ಇಲ್ಲಿ ಎರಡು ಕಂಪೇರ್ ಮಾಡ್ಬೇಕಲ್ಲ ಫಸ್ಟ್ ಲೆಟರ್ ನೋಡ್ರಿ ಇವೆರಡು ಸೇಮ್ ಇದಾವ ನೆಕ್ಸ್ಟ್ ಲೆಟರ್ ನೋಡ್ರಿ ಅಯ್ಯೋ ಎರಡನೇದು ಕೂಡ ಏನಂತ ಹೇಳಿದ್ರೆ ಸೇಮ್ ಅವು ನಾವು ಎರಡು ಸೇಮ್ ಅಂದ್ರೆ ನೆಕ್ಸ್ಟ್ ಮೂರನೇ ತಗೋಬೇಕು ಮೂರನೇ ಸೇಮ್ ಇತ್ತು ನಾಲ್ಕನೇ ತಗೊಳ್ಬೇಕು ಹೋಗ್ಲೇ ಹಂಗ ಅದ ಸೊ ಇಲ್ಲಿ ಏನೈತಿ ಫಸ್ಟ್ ಕ ವಿ ಅಂತಂದೈತಿ ಇಲ್ಲಿ ಸೈಡ್ ಬರ್ಕೊಂತೀನಿ ಇಲ್ಲಿ ಏನೈತೆ ಅಂತಂದ ಹೇಳಿದ್ರೆ ಪಿ ಐತಿ ಸೊ ಇವಾಗ ನಾವ ಇಲ್ಲಿ ಏನಂತ ಹೇಳಿದ್ರೆ ಗುರುತ್ ಮಾಡೋಣ ಇಲ್ಲಿ ಫಸ್ಟ್ ಪಿ ಪಿ ಬರತ್ತ ವಿ ಬರತ್ತ ಇಲ್ಲಿ ಫಸ್ಟ್ ಏನಂತ ಹೇಳಿದ್ರೆ ಪಿ ಬರತ್ತ ಅಂದ್ರೆ ಇದೇನಂತ ಹೇಳಿದ್ರೆ ಹಿಂದಿನ ಇಂಡೆಕ್ಸ್ ನಂಬರ್ ಅಂದ್ರೆ ನಂಬರ್ ಬರೀರಿ ಸೊ ಇದು ಎರಡು ಅದಾದ ನಂತರ ನೆಕ್ಸ್ಟ್ ವಿ ಬರುತ್ತೆ ಇಲ್ಲಿ ಐತಿ ಇದೇನಂತ ಹೇಳಿದ್ರೆ ಒಂದು ಅಂದ್ರೆ ಈಗ ನಾವು ಅಕಾರ್ಡಿಂಗ್ ಟು ಡಿಕ್ಷನರಿ ಅಂತಂದ ಹೇಳಿದ್ರೆ ಇದ್ರ ಇಲ್ಲಿ ಈ ವರ್ಡ್ ಮುಂದ್ ಫಸ್ಟ್ ಬರುತ್ತಾ ಈ ವರ್ಡ್ ಫಸ್ಟ್ ಬರುತ್ತ ಯಾವ್ದು ವರ್ಡ್ ಫಸ್ಟ್ ಐತೆ ಟೂ ಅನ್ನೋದು ಫಸ್ಟ್ ಐತೆ ಅಂದ್ರೆ ನೆಕ್ಸ್ಟ್ ಯಾವ್ದು ಬಂತಂತ ಹೇಳಿದ್ರೆ ಟೂ ಅನ್ನೋ ವರ್ಡ್ ಬರುತ್ತ ಪಾಪ್ಯುಲೇಷನ್ ಪಾಪ್ಯುಲೇಷನ್ ಬಂತು ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಅಂತ ಹೇಳಿದ್ರೆ ಒನ್ ಇರೋ ವರ್ಡ್ ಬರುತ್ತ ಪಾವರ್ಟಿ ಸೊ ಅದಾದ ನಂತರ ನೆಕ್ಸ್ಟ್ ಇನ್ನು ಉಳಿಸಿರೋದೇ ಒಂದು ಎಲ್ಲಿ ಹೋಯ್ತದ ಅನ್ಎಂಪ್ಲಾಯ್ಮೆಂಟ್ ಫೋರ್ ಏನಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ಅಂತ ಬರುತ್ತ ಎಸ್ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಆರ್ಡರ್ ಪ್ರಕಾರ ನಮ್ದು ಆರ್ಡರ್ ಏನ್ ಬಂತು ತ್ರೀ ಫೈವ್ ಟೂ ಒನ್ ಫೋರ್ ಇದಿರೋದ್ ಏನಂತ ಹೇಳಿದ್ರೆ ಯಾವ ಆಪ್ಷನ್ ಇರುತ್ತ ಆಪ್ಷನ್ ಅನ್ನ ಏನ್ ಮಾಡಕೋಬೇಕಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಹಾಕೋಬೇಕು ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ ಇದು ಬೇಸಿಕ್ ಇಷ್ಟ ಅರ್ಥ ಆಯ್ತಾ ಎಲ್ರಿಗೂ ಎಸ್ ಇವೆಂತ ಹೇಳಿದ್ರೆ ಬೇಸಿಕ್ ಕ್ವಶನ್ಸ್ ಅಂತ ಹೇಳ್ತಾ ಇದೀನಿ ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ ಈಸಿಯಾಗಿ ಒಂದ್ ಕ್ವಶನ್ ಅನ್ನ ಬಿಡಿಸಬಹುದ ಜಿ ಡಿ ಒಳಗಡೆ ಎಸ್ ಎಸ್ ಸಿ ಯಾವ್ದೇ ಎಕ್ಸಾಮ್ ಬರ್ಲಿ ಜಿ ಡಿ ಬರ್ಲಿ ಎಂ ಟಿ ಎಸ್ ಬರ್ಲಿ ಸೊ ಅದಾದ ನಂತರ ಸಿ ಆರ್ ಪಿ ಎಫ್ ಅಂತ ಬರ್ಬೋದು ಏ ಸಿ ನೋಡ್ರಪ್ಪ ಸಿಆರ್ ಪಿ ಎಫ್ ಯಾರು ಪ್ರಿಪೇರ್ ಆಗ್ತಿದೇರಿ ಇಂಗ್ಲಿಷ್ ಡಿಕ್ಷನರಿ ಮೇಲೆ ಐದು ಕ್ವಶನ್ಸ್ ಗಳನ್ನ ಕೇಳ್ತಾವ ಬಾರಿ ಅಂದ್ರೆ ಬಾರಿ ಇಂಪಾರ್ಟೆಂಟ್ ಸೊ ಆರಾಮಾಗಿ ಈಸಿಯಾಗಿ ಒಂದು ಕ್ವಶನ್ ಅನ್ನ ಬಿಡಿಸ್ಬೋದು ಎಲ್ರಿಗೂ ಹೇಳ್ತಾ ಇದೀನಿ ಇದು ಅರ್ಥ ಆಯ್ತಾ ಇಲ್ಲ ಇಲ್ಲಿ ನೋಡ್ರೋ ಇನ್ನು ಏನಂತಂದು ಹೇಳಿದ್ರೆ ನಮ್ಗೆ ಟೈಮ್ ಐತೆ ಸೊ ಏನಂತ ಹೇಳಿದ್ರೆ ನಾಲ್ಕರಿಂದ ಐದ್ ತಿಂಗಳು ಆಲ್ಮೋಸ್ಟ್ ಡೆಲ್ಲಿ ಎಕ್ಸಾಮ್ ಏನಂತ ಹೇಳಿದ್ರೆ ಮೂರ್ ತಿಂಗಳು ಐತೆ ಡೆಲ್ಲಿ ಎಕ್ಸಾಮ್ ಹಾಕ್ರಿ ಸೇಮ್ ಕ್ವಶನ್ಸ್ ಡಿಟ್ಟು ಏನೂ ತಗೋಂಗಿಲ್ಲ ಸೇಮ್ ಕ್ವಶನ್ಸ್ ಗಳು ಇಲ್ಲಿ ನೋಡ್ರಿ ಯಾರು ಬರಿತಾ ಇದೀರಿ ಇವಾಗ್ಲೂ ಮಾಡ್ತಾ ಇದೀನಿ ನಿಮ್ಗೆ ಇಂಗ್ಲಿಷ್ ಡಿಕ್ಷನರಿ ಮೇಲೆ ಆರ್ಡರ್ ಪ್ರಕಾರ ಬರೆಯೋದು ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಸೊ ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ತುಂಬಾ ಈಸಿ ಆಗಿರೋದು ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಮತ್ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋಗೋಣ ಸೊ ಇದು ಒಂದೇ ಟಾಪಿಕ್ ಮೇಲೆ ನಾಲ್ಕೈದು ವಿಡಿಯೋಸ್ ಗಳು ಬಂದ್ರು ಕೂಡ ಪರವಾಗಿಲ್ಲ ನಾನ್ ಮಾಡಿ ಹಾಕ್ತೀನಿ ಸೊ ಒಂದ್ ಏನ್ ಹಾಕ್ಬೇಕು ನಮ್ಗೆ ಅರ್ಥ ಆಗ್ಬೇಕು ಫಸ್ಟ್ ಥಿಂಗ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಇದ್ರ ನಾನು ಏನ್ ಹೇಳಿದ್ನಿ ಟ್ರಿಕ್ಸ್ ಏನ್ ಹೇಳಿದ್ನಿ ಎ ಟು ಜೆಡ್ ಏನಂತ ಹೇಳಿದ್ರೆ ಬರದ್ಬಿಟ್ಟು ಅದ್ರ ಹಿಂದ್ಗಡೆ ನಂಬರ್ಸ್ ಗಳನ್ನ ಬರೀಬೇಕು ಇಲ್ಲಿ ಇದ್ರ ಡಿಕ್ಷನರಿ ಬರದ್ರು ಪರವಾಗಿಲ್ಲ ಬಟ್ ಈ ತರ ಇರಬೇಕು ಅದಾದ ನಂತರ ನಾವ್ ಗುರುತ್ ಹಿಡ್ಕೊಂಡು ಮಾಡ್ಕೊಂಡ್ ಹೋಗ್ಬೇಕು ಟ್ರಿಕ್ಸ್ ಇದು ಎಲ್ರಿಗೂ ಅರ್ಥ ಆಯ್ತಾ ಒಂದ್ ಕ್ವಶನ್ ಅನ್ನ ಈಸಿ ಆಗಿ ಬಿಡಿಸಬಹುದು ಸೊ ನೀವು ನೆಕ್ಸ್ಟ್ ವಿಡಿಯೋನ ಪಾಸ್ ಮಾಡ್ರಿ ಎಲ್ರಿಗೂ ಅರ್ಥ ಆಯ್ತಿಲ್ಲ ಮೊದ್ಲು ಹೇಳ್ರಿ ಹ್ಮ್ ಮೆಸೇಜ್ ಆಗ್ರಿ ಅರ್ಥ ಆಯ್ತಾ ಇಲ್ಲ ಅರ್ಥ ಆಯ್ತಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಟಾಪಿಕ್ ಗಳಿಗೆಲ್ಲ ಹೋಗ್ತಿ ನೆಕ್ಸ್ಟ್ ಅರ್ಥ ಆಗ್ಲಿಲ್ಲ ಅಂತಂದೇಳಿದ್ರೆ ಇಂಗ್ಲೀಷ್ ಡಿಕ್ಷನರಿ ಮೇಲೆ ಏನಂತ ಹೇಳಿದ್ರೆ ಇನ್ನೊಂದ್ ಎರಡು ಮೂರು ವಿಡಿಯೋಸ್ ಗಳನ್ನ ಮಾಡಿ ಫುಲ್ ಡೀಟೇಲ್ ಆಗಿ ಅರ್ಥ ಮಾಡಿಸಿ ಆಮೇಲೆ ನಾನು ಮುಂದ್ಗಡೆ ಹೋಗ್ತೀನಿ ಇನ್ನು ಕ್ವಶನ್ ಗಳು ಮುಗುದಿಲ್ಲ ನಾನು ಇವಾಗ್ಲೇ ಹೇಳ್ತೀನಿ ಇನ್ನು ಕ್ವಶನ್ಸ್ ಗಳು ಮುಗುದಿಲ್ಲ ಇಲ್ಲಿವರೆಗೂ ಏನ್ ಹೇಳಿದ್ನಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದೆ ಇನ್ನೇನಂತಂದು ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಮತ್ತು ಫೆಬ್ರವರಿಲ್ ಏನಂತಂದು ಹೇಳಿದ್ರೆ ಕೇಳಿರೋ ಎಸ್ ಎಸ್ ಸಿ ಜಿ ಡಿ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಎಲ್ರಿಗೂ ಅರ್ಥ ಆಗಿತ್ತಲ್ಲ ಎಸ್ ಇವಾಗ ನೋಡ್ತಾ ಹೋಗೋಣ ಇಲ್ ನೋಡ್ರಿ ಎಲ್ಲಾನೇನಂತಂದೇಳಿದ್ರೆ ಆಪಲ್ ಅಂತಂದೈತೆ ಎಲಿಗೇಟರ್ ಅಂತಂದೈತೆ ಇದ್ ಬಿಡ್ರಿ ಇಂಗ್ಲಿಷ್ ನಿಗೇಂಟಿನ್ ಪ್ರಕಾರ ಅಥವಾ ಇಂಗ್ಲೀಷ್ ಡಿಕ್ಷನರಿ ಪ್ರಕಾರ ಏನ್ ಮಾಡ್ಬೇಕು ಕರೆಕ್ಟ್ ಆರ್ಡರ್ ಅಲ್ಲಿ ಬರ್ಬೇಕು ಕರೆಕ್ಟ್ ಆರ್ಡರ್ ಇಂಗ್ಲಿಷ್ ಡಿಕ್ಷನರಿ ಇಷ್ಟ್ ಎರಡು ವರ್ಡ್ ಇಂಗ್ಲೀಷ್ ನ ಕ್ವಶನ್ ಪೇಪರ್ ಐತಂದ್ರ ಕರೆಕ್ಟ್ ಆರ್ಡರ್ ಇಂಗ್ಲಿಷ್ ಡಿಕ್ಷನರಿ ಈ ಎರಡು ವರ್ಡ್ ಇತ್ತು ಈ ತರ ಕ್ವಶನ್ ಎಲ್ಲಾದ್ರೂ ಇತ್ತಂತ ಹೇಳಿದ್ರೆ ನಾನ್ ಹೆಂಗ್ ಹೇಳತ್ತಲ್ಲ ಹಂಗ ಮಾಡ್ಕೋಬೇಕು ಫಸ್ಟ್ ವರ್ಡ್ ಏನೈತಿ ಆಪಲ್ ಅಂತಂದೈತಿ ನೆಕ್ಸ್ಟ್ ಏನೈತಿ ಎಲಿಗೇಟರ್ ಅಂತಂದೈತಿ ಅದಾದ ನಂತರ ನೆಕ್ಸ್ಟ್ ಆರ್ ಚೋಕ್ ಅಂತಂದೈತಿ ಪ್ರೊನೌನ್ಸ್ ಬಂತು ಓಕೆ ಇಲ್ಲ ಅಂದ್ರೆ ಇಲ್ಲ ನೆಕ್ಸ್ಟ್ ಆ್ಯಂಟ್ ಅಂತಂದೈತೆ ನೆಕ್ಸ್ಟ್ ಆಪ್ರಿಕೋಟ್ ಅಂತಂದೈತ ಸರ್ ಎಲ್ಲಾದ್ರದ್ದು ಫಸ್ಟ್ ಲೆಟರ್ ಅನ್ನ ನೋಡಿದ್ವಿ ಅಂತಂದು ಹೇಳಿದ್ರೆ ಏ ಎಷ್ಟ ಐತ್ರಿ ಹೆಂಗ್ ಬರೆಯೋದ್ರಿ ಸರ ನಾ ನಿಮ್ಗೆ ಏನ್ ಹೇಳಿದ್ನಿ ಸೈಡ್ ಏನಂತ ಹೇಳಿದ್ರೆ ಈ ತರ ಬರ್ಕೊಡ್ರಿ ಆ ನಿಮ್ಗೆ ಈಸಿಯಾಗಿ ಹೇಳ್ಬಿಡ್ತೀನಿ ಸೈಡ್ ಒಂದ್ ಸ್ವಲ್ಪ ದೂರ ದೂರ ಬರ್ಕೊಡ್ರಿ ಲೆಟರ್ಸ್ಗಳು ಆಪಲ್ ಅದ್ರ ಕೆಳಗಡೆ ಬರ್ಕೊಡ್ರಿ ಆಲಿಗೇಟರ್ ಆಲಿಗೇಟರ್ ಸದಾದ ನಂತರ ನೆಕ್ಸ್ಟ್ ಬರ್ಕೊಡ್ರಿ ಆರ್ ಟಿ ಚೋಕ್ ಎ ಆರ್ ಟಿ ಅದ್ರ ಕೆಳಗಡೆನೇ ಬರ್ಬೇಕಾ ಆರ್ ಟಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಸ್ವಲ್ಪ ಏನಂತ ಹೇಳಿದ್ರ ಹತ್ತ ಹತ್ತಾಯ್ತು ಅಲಿ ಗೇಟರ್ ಇಲ್ಲಿನ ಆರ್ ಟಿ ಚೋಕ್ ಇ ಎಸ್ ಸದಾದ ನಂತರ ಎ ಎನ್ ಟಿ ಎನ್ ಟಿ ಅದು ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನ್ ಇನ್ನೂ ಅದ್ರೂ ಕೂಡ ಇನ್ನು ಈಸಿಯಾಗಿ ಬರೆಯೋದು ಹೇಳ್ಕೊಡ್ತೀನಿ ನೋಡ್ರ ಹೆಂಗಂತ ಹೇಳಿದ್ರೆ ನಮ್ಗೆ ಏನಂತ ಹೇಳಿದ್ರೆ ಇವಾಗ ನಮ್ಗೆ ಇದೇ ತರ ಕ್ವಶನ್ಸ್ಗಳನ್ನ ಕೇಳ್ತಾನ ನಮ್ಗೆ ಏನಂತ ಹೇಳಿದ್ರೆ ಇದೇ ತರ ಕ್ವಶನ್ಸ್ಗಳನ್ನ ಕೇಳ್ತಾನ ನಿಮ್ಗೆ ಏನಂತ ಹೇಳಿದ್ರೆ ಒಂದು ಟೆನ್ ಸೆಕೆಂಡ್ ಜಾಸ್ತಿ ಟೈಮ್ ಅಷ್ಟೇ ಈ ತರ ಏನಂತಂದು ಹೇಳಿದ್ರೆ ಹಾಕಿರೀ ಆ ಇದು ಜಾಸ್ತಿ ದೊಡ್ಡದಾಯ್ತಾ ಸಣ್ಣದಾಯ್ತಾ ಅಂತ ನಂಗೆ ಗೊತ್ತಾಗ್ಲಿಲ್ಲ ಒಂದ್ ಸ್ವಲ್ಪ ಇರೋರು ಅಂತಂದ ಹೇಳಿದ್ರೆ ರೆಡಿಮೇಡ್ ಆಗಿರೋದನ್ ತೊಗೊಂತೀನಿರಿ ನಾವು ಬಾಕ್ಸ್ ಹಾಕ್ಬೇಕು ಟೈಮ್ ಹಿಡಿಯುತ್ತ ಅದಕ್ಕೆ ಸೊ ನಾನು ಈ ತರ ಏನಂತಂದ್ರೆ ಬಾಕ್ಸ್ ಹಾಕೊಂಡನಿ ನಮ್ಗೆ ಯಾರ ನೀವ್ ಹಿಂಗೇನಂತ ಹೇಳಿದ್ರೆ ಈ ತರ ಆಪಲ್ ಅಂತ ಬರ್ಕೊಂತಿರಲ್ಲ ಆಪಲ್ ಅಂತ ಬರ್ಕೊಂಡ್ ನಂತರನೇ ಈ ತರ ನೀವು ಹಿಂಗ್ ಬಾಕ್ಸ್ ಹಾಕೊಂಡ್ ನಡೀತು ನೆಕ್ಸ್ಟ್ ಏನ್ ಬರೆಯೋದು ಆಲಿಗೇಟರ್ ಅಂತ ಬರೆಯೋದು ಎ ಐ ಅಂತ ಹೇಳಿ ಸೊ ಈ ತರ ಬರೆಯೋದು ಬಟ್ ಅದ್ರ ನಾನ್ ಇವಾಗ ಅಂತ ಹೇಳಿದ್ರೆ ಬುಕ್ ಬುಕ್ನಾಗ ಬರೀತಿಲ್ಲ ಅದ ಕರೆಕ್ಟ್ ಆಗಿ ಕಾಣಿಸಲ್ಲ ಅಂತ ಹೇಳಿ ನಾನು ಇಲ್ಲಿ ಬರೆಯತ್ತೆ ಫಸ್ಟ್ ವರ್ಡ್ ಏನೈತಿ ಆಪಲ್ ಅಂತಂದೈತಿ ಓಕೆ ಆಪಲ್ ಅಂತ ಬರ್ಕೊಂಡ್ವಿ ಸೊ ನೆಕ್ಸ್ಟ್ ಒನ್ ಏನ್ ವರ್ಡ್ ಐತಿ ಆಲಿಗೇಟರ್ ಒಂದೊಂದು ವರ್ಡ್ ಅಲ್ಲಿ ಈ ತರ ಬರ್ಕೊಂಡ್ರಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತಂದ್ ಅಷ್ಟೇ ಹೇಳ್ತಿದಿನ ಅಲಿಗೇಟರ್ ಇನ್ನೊಂದು ಆರ್ ಹೊರಗಡೆ ಬರುತ್ತೆ ಅದನ್ ಬಿಡ್ರಿ ನೆಕ್ಸ್ಟ್ ಆರ್ ಟಿ ಚೋಕ್ ಆರ್ ಟಿ ಐ ಸಿ ಎಚ್ ಓ ಕೆ ಇನ್ನೊಂದು ಬಾಕ್ಸ್ ಬೇಕು ನನ್ಗೆ ಹಾಕಿಲ್ಲ ಸೊ ಈ ತರ ಇಲ್ಲೇ ಹಾಕ್ತೀನಿ ಬಾಕ್ಸ್ ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ ಎ ಎನ್ ಟಿ ಆಂಟ್ ಅಂತಂದೈತೆ ಎ ಎನ್ ಟಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ತರ ನೀವು ಬರ್ಕೊಂಡ್ಬಿಡ್ರಿ ಒಂದ್ ಒಂದು ಕ್ವಶನ್ ಅಷ್ಟ ಆಮೇಲೆ ನಿಮ್ಗೆ ಅರ್ಥ ಆಯ್ತು ಅಂತ ನಿಮ್ಮನ್ನ ಹಿಡ್ಯಾರಲ್ಲ ನೀವು ಇದನ್ನ ನಂದು ವಿಡಿಯೋ ಆಫ್ ಮಾಡ್ತೀರಿ ಸರ್ ನಂಗೆ ಗೊತ್ತಾಯ್ತು ಬಿಡ್ರಿ ಅಂತಂದು ಹೋಗ್ತಿರ ಹಂಗ್ ಮಾಡಕ್ ಹೋಗ್ಬೇಡ್ರಿ ನೆಕ್ಸ್ಟ್ ಬೇರೆ ಕ್ವಶನ್ಸ್ ಗಳು ಬರ್ತಾವ್ ಹಾ ಪ್ರಾಬ್ಲಮ್ ಆಗತ್ತ ಎಸ್ ನೋಡ್ರಿ ನೀವು ಐದನು ಬರ್ಕೊಂಡ್ರಿ ಐದ್ನು ಬಂದಾಗ ಸರ್ ಈ ಫಸ್ಟ್ ಲೆಟರ್ ಎಲ್ಲಾದ್ರದ್ದು ಅಂತಂದ ಹೇಳಿದ್ರೆ ಏನಾಯ್ತ್ರಿ ಏನ್ ಮಾಡೋದ್ರಿ ಅದ್ ನಮ್ಗೆ ಬೇಡನೆ ಬೇಡ ಅದನ್ನ ಕ್ಯಾನ್ಸಲ್ ಮಾಡ್ಬಿಡ್ರಿ ಏ ಕನ್ಸಿಡರ್ ಮಾಡೋಂಗಿಲ್ಲ ನೆಕ್ಸ್ಟ್ ನೋಡ್ರಿ ಆ ನೆಕ್ಸ್ಟ್ ಅಂತಂದ ಹೇಳಿದ್ರೆ ಈ ತರ ಹಿಂದ್ಗಡೆದ್ ನಂಬರ್ ಬರ್ಕೊಡ್ರಿ ಬೇಕು ಮೇನು ಸೊ ತ್ರೀ ಫೋರ್ ಫೈವ್ ಸರ್ ಒಂದ್ ಸ್ವಲ್ಪ ಏನಂತ ಹೇಳಿದ್ರೆ ಇವು ಡಿಫ್ರೆಂಟ್ ಆಗಿದಾವ್ರಿ ಕರೆಕ್ಟಾ ಇವು ಡಿಫ್ರೆಂಟ್ ಆಗಿದಾವಲ್ಲ ಈಗ ಫಸ್ಟ್ ನಾವು ಏನಂತ ಹೇಳಿದ್ರೆ ಇಂಡೆಕ್ಸ್ ನಂಬರ್ ಬರ್ಕೊಂಡು ತಗೊಂಡು ಸೆಕೆಂಡ್ ನಂಬರ್ ಲೆಟರ್ ಏನೈತೆ ಫಸ್ಟ್ ಪಿ ಅಂತ ಐತಿ ಪಿ 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 ಎಲ್ ಐತಿ ಇಲ್ಲಿ ಐತಿ ಸೊ ಒನ್ ಅಂತಂದು ಬಂತ ಇಲ್ಲಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ವರ್ಡ್ ಸೆಕೆಂಡ್ ಲೆಟರ್ ಎಲ್ ಅಂತಂದೈತೆ ಎಲ್ ಇಲ್ಲಿ ಬರೋದೈತಿ ಇಲ್ಲಿ ಬರೋದೈತಿ ಅದನ್ನ ಸೆಕೆಂಡ್ ಅಂದ ಇಲ್ಲಿ ಬರ್ಕೊಡ್ರಿ ಸೇಮ್ ಅದೇ ತರ ನೆಕ್ಸ್ಟ್ ನೆಕ್ಸ್ಟ್ ಏನೈತಿ ಆರ್ ಐತಿ ಇದು ಆರ್ ಇದು ಸೊ ನೆಕ್ಸ್ಟ್ ಆರ್ ಎಲ್ಲಿ ಬಂತು ಇಲ್ಲಿ ಬಂತು ಇದೇನಂತ ಹೇಳಿದ್ರೆ ಮೂರು ಸೊ ನೆಕ್ಸ್ಟ್ ಯಾವ್ದೈತಿ ಎನ್ ಅಂತಂದೈತಿ ಎನ್ ಇಲ್ಲಿ ಬಂತು ಇಲ್ಲಿ ಬಂತು ಎನ್ ಸೊ ಇದೇನು ನಾಲ್ಕು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪಿ ಅಂತಂದೈತೆ ಓ ಮತ್ ಸೇಮ್ ಬಂತ ಇಲ್ಲಿ ಸೊ ಇದೇನಂತಂದ ಹೇಳಿದ್ರೆ ಐದು ಈಗ ಇವೆರಡು ಏನಂತ ಏನಂತಂದ ಹೇಳಿದ್ರೆ ಸೇಮ್ ಇದಾವೆ ಒಂದೇ ಪ್ಲೇಸ್ ಅಲ್ಲಿ ಇದಾವೆ ನಾವು ಅದನ್ನ ಮತ್ ಅದ್ ಎಲ್ಲಿಗೆ ಬರ್ತಾವ್ ಅಂತ ಅರೇಂಜ್ ಮಾಡ್ಬೇಕು ಈಗ ನಮ್ಗೆ ಆರ್ಡರ್ ಬಂತಾ ಸೊ ಫಸ್ಟ್ ಆರ್ಡರ್ ಏನಂತ ನೋಡ್ರಿ ಸೊ ನೋಡ್ರಿ ಈಗ ಆಪ್ಷನ್ಸ್ ಗಳು ನೋಡೋಣ ಒಂದ್ ಸ್ವಲ್ಪ ರಾಂಗ್ ಆಗಿತ್ತು ಅದನ್ನ ಚೇಂಜಸ್ ಮಾಡ್ದೆ ಇವಾಗ ನೋಡ್ರಿ ಫಸ್ಟ್ ಯಾವ್ದು ಬರುತ್ತ ನಮ್ದು ಎಲ್ಲಿ ಇರೋದ್ ಲೆಟ್ರ್ ಎಲ್ಲಿರೋದ್ ವರ್ಡ್ ಬರುತ್ತೆ ಏನಂತಂದು ಹೇಳಿದ್ರೆ ಎಲ್ಲಿ ಇರೋದು ವರ್ಡ್ ಅಂತ ಹೇಳಿದ್ರೆ ಎರಡನೇದು ಸೊ ಏನಂತ ಹೇಳಿದ್ರೆ ನಮ್ಗೆ ಫಸ್ಟ್ ಬರುತ್ತೆ ಇಲ್ಲಿ ಬರ್ಕೊಡ್ರಿ ಎರಡನೇದು ಫಸ್ಟ್ ಬಂತು ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ನಾಲ್ಕನೇದು ಎನ್ ಇರೋದು ಬರುತ್ತೆ ಅಂದ್ರೆ ಆಂಟ್ ಏನಂತ ಹೇಳಿದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಎರಡು ಏನಂತ ಹೇಳಿದ್ರೆ ಇಲ್ಲಿ ಒಂದ ಕಡೆ ಅದಾವು ಯಾವ್ದು ಫಸ್ಟ್ ಅಂತ ಗೊತ್ತಿಲ್ಲ ಲಾಸ್ಟ್ಗೆ ಯಾವ್ದು ಹೇಳಿದ್ರೆ ಆರ್ ಇರೋದು ಬರುತ್ತಾ ಆರ್ ಏನಂತ ಹೇಳಿದ್ರೆ ಮೂರು ಅಂದ್ರೆ ಆರ್ಡರ್ ತ್ರೀ ಬಂತು ಟೂ ಫೋರ್ ತ್ರೀ ಅಂತಂದ ಹೇಳಿ ಟೂ ಫೋರ್ ತ್ರೀ ಅನ್ನೋದೇನಂತ ಹೇಳಿದ್ರೆ ಆಪ್ಷನ್ ಸಿ ಇದೇನಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ ಬಟ್ ಆದ್ರೆ ನಾವ್ ಇವಾಗ ಈಗ ನಮ್ಗೆ ಆನ್ಸರ್ ಬಂತು ಇದನ್ನ ನೀವು ಹಾಕಿರಂತ ಆತರ ತರ ಎಲ್ಲಾದ್ರೂ ಟೂ ಫೋರ್ ಫಸ್ಟ್ ಇದಾವನ್ರಿ ಯಾವ್ದು ಇಲ್ಲ ಸೊ ಇದು ನಮ್ಗೆ ಕರೆಕ್ಟ್ ಆನ್ಸರ್ ಆಯ್ತು ಇದ್ನ ಹಾಕಿರ್ ಅಂತ ಹೇಳಿದ್ರೆ ನಮ್ಗ ಒಂದು ಮಾರ್ಕ್ಸ್ ಬಂತು ಬಟ್ ಆದ್ರೆ ನಾವು ಹಿಡಿಯೋನಲ್ಲ ಸೊ ಇನ್ ಎರಡು ಯಾವ ಉಳ್ದು ಒನ್ ಅಂತು ಮತ್ತು ಫೈವ್ ಅಂತ ಉಳ್ದು ಒನ್ ಮತ್ತು ಫೈವ್ ಆಪಲ್ ಇದು ಆಪಲ್ ಅಂತ ಉಳಿತು ನೆಕ್ಸ್ಟ್ ಆಪಿಕ್ ಅಪ್ರಿಕಾಟ್ ಸಾರಿ ಅಪ್ರಿಕಾಟ್ ಹೇಳಿ ಇನ್ನೊಂದು ಉಳಿತು ಫಸ್ಟ್ ಲೆಟರ್ ಏನಿದಾವು ಈ ತರದ ಈ ಇಂಡೆಕ್ಸ್ ನಂಬರ್ ಬರ್ಕೊಬೇಕು ಒನ್ ಫೈ ಹೇಳಿ ಸೊ ಫಸ್ಟ್ ಲೆಟರ್ ಸೇಮ್ ಅದಾವು ಸೆಕೆಂಡ್ ಲೆಟರ್ ಸೇಮ್ ಅದಾವು ತರ್ಡ್ ಲೆಟರ್ ತಗೋಬೇಕು ಇಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ತರ್ಡ್ ಲೆಟರ್ ತಗೋಬೇಕಾದ್ರೆ ಸೊ ಈಗ ತರ್ಡ್ ಲೆಟರ್ ತಗೊಂಡ್ವಿ ಅಂತ ಹೇಳಿದ್ರೆ ಅದನ್ನ ಗುರುತ್ ಮಾಡ್ಬೇಕಲ್ಲ ಈಗ ಫಸ್ಟ್ ಎಲ್ಲಿ ಐತಿ ಪಿ ಅಂತಂದೈತಿ ಫಸ್ಟ್ ಏನೈತಿ ಇದು ಪಿ ಅನ್ನೋದ್ ಏನಂತ ಹೇಳಿದ್ರೆ ಒನ್ ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದೈತಿ ಆರ್ ಅನ್ನೋದೈತೆ ಇಲ್ಲಿ ಆರ್ ಅಂತ ಬಂತು ಹೇಳಿದ್ರೆ ಫೈ ಸೊ ಇದರಲ್ಲಿ ಫಸ್ಟ್ ಯಾವ್ದು ಬಂತು ಒನ್ ಅನ್ನೋದು ಫಸ್ಟ್ ಬಂತು ಇಲ್ಲಿ ಏನಂತ ಹೇಳಿದ್ರೆ ಒನ್ ಬಂತು ನಂತರ ನೆಕ್ಸ್ಟ್ ಈ ತರ ಏನಂತ ಹೇಳಿದ್ರೆ ಟೂ ಫೋರ್ ಒನ್ ಫೈವ್ ತ್ರೀ ಅನ್ನೋದು ಅಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ಆರ್ಡರ್ ಆಗತ್ತ ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ ಎಸ್ ಸೊ ಇಲ್ಲಿ ನೋಡ್ರಪ್ಪ ಇದ ನಾನ್ ಸ್ವಲ್ಪ ಆಪ್ಷನ್ಸ್ ಗಳನ್ನೆಲ್ಲಾ ತೆಗೆದ್ ಬಿಡ್ತೀನಿ ಸೊ ಇವಾಗ ಏನಂತ ಹೇಳಿದ್ರೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಅಂದ್ರೆ ಆಪ್ಷನ್ಸ್ ಗಳು ಬೇಡ ನಮ್ಗೆ ಗೊತ್ತಾಗ್ಬಿಡತ್ತಲ್ಲ ಈಸಿಯಾಗಿ ಸೊ ಇವಾಗ ನೆಕ್ಸ್ಟ್ ನೋಡೋದ ಎಲಿಫೆಂಟ್ ಅಂತಂದೈತೆ ಆಮೇಲೆ ಎಲಿವೇಶನ್ ಅಂತಂದೈತೆ ಇಲಾಸ್ಟಿಕ್ ಅಂತಂದೈತೆ ಎಲಿವೇಟರ್ ಅಂತಂದೈತೆ ಎಲ್ಫ್ ಅಂತಂದೈತೆ ಇಲ್ಲಿ ನೋಡ್ರಿ ನಾವು ಇವಾಗ ಬರ್ಕೊಂತ ಹೋಗೋಣ ಎಲಿಫೆಂಟ್ ಇ ಎಲ್ ಇ ಪಿ ಎಚ್ ಎನ್ ಟಿ ಸ್ವಲ್ಪ ಏನಂತಂದೇಳಿದ್ರೆ ದೂರ ದೂರ ಬರ್ದನೇ ಅನ್ಕೊಂಡನೆ ಈ ತರ ಏನಂತಂದೇಳಿದ್ರೆ ಇದು ಹಾಕೊಡ್ರಿ ಅಲ್ಲಿ ಸೊ ಅದಕ್ಕಿಂತ ದೊಡ್ಡದಿತ್ತು ಅಂತಂದು ಹೇಳಿದ್ರೆ ಅದ್ ಸ್ಟಾಪ್ ಮಾಡೋಣ ಯಾಕಂತಂದೇಳಿದ್ರೆ ಅಷ್ಟೊಂದೇನ್ ದೂರ ಬೇಡ ಫಸ್ಟ್ ಲೆಟರ್ ಸೇಮ್ ಇತ್ತು ಅಂತ ಹೇಳಿದ್ರೆ ಸೆಕೆಂಡ್ ಲೆಟ್ರ್ ತೊಗೊತೀವಿ ಅದಾದ ನಂತರ ನೆಕ್ಸ್ಟ್ ಯಾವ್ದು ತಗೊಂತೀವಿ ತರ್ಡ್ ಲೆಟ್ರ್ ಸೆಕೆಂಡ್ ದು ಸೇಮ್ ಇತ್ತಂದ್ರೆ ಆಮೇಲೆ ದು ಸೇಮ್ ಇತ್ತು ಹೇಳಿದ್ರೆ ಫೋರ್ತ್ ಒಂದು ತಗೊತೀವ್ರಿ ಅಷ್ಟೇ ಅಷ್ಟಾದ್ರೆ ಸಾಕು ನಮ್ಗೆ ಇದು ಒಂದು ಸೊ ಸೆಕೆಂಡ್ ಒನ್ ನೋಡೋಣ ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ ಈ ಥರ ಹಿಂಗೆ ಬಿಡೋಣ ಸೆಕೆಂಡ್ ಎಲಿವೇಶನ್ ಇ ಎಲ್ ಇ ವಿ ಎ ಟಿ ಐ ಇನ್ನೊಂದು ಬರೀಬೇಕು ಎಸ್ ಅಲ್ಲಿ ಬಿಡ್ರಿ ನೆಕ್ಸ್ಟ್ ಏನು ಇಲಾಸ್ಟಿಕ್ ಥರ್ಡ್ ಒನ್ ಇ ಎಲ್ ಎಸ್ ಟಿ ಐ ಸಿ ಇಲಾಸ್ಟಿಕ್ ಫೋರ್ತ್ ಒನ್ ನೋಡ್ರಿ ಎಲಿವೇಟರ್ ಇ ಎಲ್ ಇ ವಿ ಎ ಟಿ ಒ ಆರ್ ಅದಾದ ನಂತರ ನೆಕ್ಸ್ಟ್ ಫಿಫ್ತ್ ಒನ್ ಯಾವುದು ಎಲ್ಫ್ ಇ ಎಲ್ ಎಫ್ ಇ ಎಲ್ ಎಫ್ ತೊಗೊಂಡ್ರಿ ಇಷ್ಟೇನಂತಂದ್ರ ಹೇಳಿದ್ರೆ ನಮ್ಗ ಲೆಟರ್ಸ್ ಗಳಿದಾವ ಇವಾಗ ನಾವು ಯಾವ್ದು ಏನ್ ಇವಾಗ ಫಸ್ಟ್ ನಾವ ಸರ್ ನಾವು ಫಸ್ಟ್ ಲೆಟರ್ ತಗೋಬೇಕ್ರಿ ಎಲ್ಲಾ ನೋಡ್ರಿ ಫಸ್ಟ್ ಲೆಟರ್ ಸರ್ ಎಲ್ಲಾ ಸೇಮ್ ಅದಾವ್ರಿ ನಾವು ಇದನ್ನ ಯಾವ್ದು ತೊಗೊಳಕ್ ಬರಂಗಿಲ್ರಿ ನೆಕ್ಸ್ಟ್ ಲೆಟರ್ ನೋಡ್ರಿ ಸೆಕೆಂಡ್ ಲೆಟರ್ ಎಲ್ಲದ್ರಲ್ಲಿ ಸರ್ ಇವೇನ್ರಿ ಇವು ಎಲ್ಲಾ ಸೇಮ್ ಅದಾವ್ರಿ ಇದ್ನು ತಗೊಳಕ್ ಬರಂಗಿಲ್ರಿ ಸರ್ ತರ್ಡ್ ಸರ್ ಸ್ವಲ್ಪ ಡಿಫ್ರೆನ್ಸ್ ಇದಾವ್ರಿ ಇದನ್ನ ನಾವು ತಗೋಬಹುದ್ರಿ ಇವಾಗ ತರ್ಡ್ ಇದನ್ನ ನಾವು ತಗೊಳಕತ್ತೇವ್ ಫಸ್ಟ್ ಒನ್ ಯಾವ್ದೈತಿ ಇ ಅಂತಂದೈತಿ ಇ ಎಲ್ಲ ಐತಿ ಇಲ್ಲ ಐತೆ ಸೊ ಇದು ಒನ್ ವರ್ಡ್ ಇಲ್ಲೇ ಬರುತ್ತ ನೆಕ್ಸ್ಟ್ ಇ ಐತಿ ಸರ್ ಎರಡನೇ ವರ್ಡ್ ಇಲ್ಲಿ ಬರುತ್ತೆ ಯಾಕಂತಂದ್ರೆ ಇಲ್ಲಿ ಇವೆರಡು ಡಿಫ್ರೆಂಟ್ ಅದಾವ ಅದ್ರ ಸಂಬಂಧ ನಾವು ಇದನ್ನ ಗುರುತು ಮಾಡತ್ತೇವೆ ನೆಕ್ಸ್ಟ್ ಎ ಅಂತಂದೈತೆ ಎ ಅಂತ ಹೇಳಿದ್ರೆ ಇದೇನು ಮೂರನೇದು ಎ ಐತಲ್ಲ ಇದು ಮೂರ್ ಇಲ್ಲಿ ಬಂತು ಸದಾದ ನಂತರ ನಾಲ್ಕನೇದ್ ಮತ್ ಇ ಐತಿ ಅಹ್ ನಾಲ್ಕನೇದು ಈ ಜಾಗದಾಗ ಬಂತು ಈ ಜಾಗದಾಗ ಒನ್ ಟು ಫೋರ್ ಅಂತಂದು ಬಂತು ಅದಾದ ನಂತರ ನೆಕ್ಸ್ಟ್ ಯಾವ್ದೈತಿ ಎಫ್ ಅಂತಂದೈತೆ ಇದು ಫಿಫ್ತ್ ನಮಗ ಈವೀಗ ನೋಡ್ರಿ ನಮಗ ಸಿರೀಸ್ ಬಂತು ನೋಡ್ರಿ ಮೂರು ಅದಾದ ನಂತರ ಲಾಸ್ಟ್ ಇಲ್ಲಿ ಮೂರು ಅದಾದ ನಂತರ ಈ ಎಲ್ಲಿ ಏನಂತ ಹೇಳಿದ್ರೆ ಅದಾವ ಅವು ಯಾವ ಯಾವ ಅಂತ ನಮ್ಗೆ ಗೊತ್ತಿಲ್ಲ ಅದಾದ ನಂತರ ನೆಕ್ಸ್ಟ್ ಎಫ್ ಅಂತಂದೈತೆ ಅಂದ್ರೆ ಐದ್ ಬಂತು ಮೂರು ಐದು ಫಸ್ಟ್ ಲಾಸ್ಟ್ ಐದು ಇರೋ ಯಾವ್ದು ಆಪ್ಷನ್ ಐತಿ ಅದ್ ಕರೆಕ್ಟ್ ಆಯ್ತು ಬಹಳ ತಕ ಏನಿಲ್ಲ ಜಸ್ಟ್ ತರ್ಟಿ ಸೆಕೆಂಡ್ ಅಥವಾ ಟ್ವೆಂಟಿ ಸೆಕೆಂಡ್ ಈ ತರ ಬರ್ಕೊಂಡ್ ಮಾಡೋದು ಎಸ್ ಒಂದ್ ಮಾರ್ಕ್ಸ್ ಈಸಿಯಾಗಿ ಅಂದ್ರೆ ಒಂದ್ ಮಾರ್ಕ್ಸ್ ಅಂತಲ್ಲ ಸೊ ಮೇ ಬಿ ಒಂದೊಂದು ಕ್ವಶನ್ ಎರಡು ಮಾರ್ಕ್ಸ್ ಇರ್ತಾವ ಒಂದ್ ಕ್ವಶನ್ ನಾಲ್ಕು ಮಾರ್ಕ್ಸ್ ಅಂತ ಇರ್ತಾವ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಎಸ್ ಇದು ಎಸ್ ಎಸ್ ಸಿ ಡಿ ಎಕ್ಸಾಮ್ ಅಲ್ಲಿ ಎಷ್ಟಿದೆ ಅಂತ ನೋಡ್ರಿ ಹಾ ಸೊ ಅಷ್ಟು ಒಂದ್ ಮಾರ್ಕ್ಸ್ ಹೇಳಿದ್ರೆ ಅಥವಾ ಒಂದು ಕ್ವಶನ್ ಕರೆಕ್ಟ್ ಆಯ್ತು ಒಂದ್ ಕ್ವಶನ್ ನಮ್ದು ಏನಂತ ಹೇಳಿದ್ರೆ ಈಸಿಯಾಗಿ ಕರೆಕ್ಟ್ ಆಯ್ತು ಬಟ್ ಆದ್ರೆ ಸರ್ ಇಲ್ಲಿ ಒನ್ ಟು ಫೋರ್ ಅದಾವ್ರಿ ಇದು ಏನ್ ಮಾಡೋದ್ರಿ ಸೊ ಇಲ್ಲಿ ಏನಂತ ಹೇಳಿದ್ರೆ ಇ ಮತ್ತು ಇ ಇ ಮತ್ತು ಇ ಈಗ ನಮ್ದು ಏನಾಯ್ತು ಇಲ್ಲಿ ಈಗ ನಾನು ಇದನ್ನ ನಾನು ತೆಗ್ದೇ ಬಿಡ್ತೀನಿ ನೋಡ್ರಿ ಇಲ್ಲಿ ಸೊ ಬೆಟರ್ ನಮ್ಗ ಇವೆರಡು ಏನಂತ ಹೇಳಿದ್ರೆ ನಾವು ಆಲ್ರೆಡಿ ಮಾಡ್ಬಿಟ್ವಿ ಇದನ್ನ ಇವನ್ ಎರಡು ಏನಂತಂದು ಹೇಳಿದ್ರೆ ಬರದ್ ಬಿಟ್ವಿ ಸೊ ಇವೆರಡು ಬರೆದ್ವಿ ಇನ್ ಹೇಳಿದ್ರೆ ಕನ್ಫ್ಯೂಷನ್ ಇರೋದೇನಂತ ಹೇಳಿದ್ರೆ ಒನ್ ಟೂ ಫೋರ್ ಒಳಗಡೆ ನಮ್ದು ಕನ್ಫ್ಯೂಷನ್ ಐತೆ ಸೊ ಇವಾಗ ನಾವು ಇದನ್ನ ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ಸಾಲ್ವ್ ಮಾಡ್ಕೊಬೇಕು ಸೊ ಸಾಲ್ವ್ ಮಾಡ್ರಿ ಇವೆರಡು ಸರ್ ಮೂರು ಹೇಳಿದ್ರೆ ಇ ಅದಾವ್ರಿ ಇದನ್ನ ತೊಗೊಳಕ್ ಬರಂಗಿಲ್ಲ ನೆಕ್ಸ್ಟ್ ಒಂದು ತೊಗೊಳ್ಬೇಕು ನೆಕ್ಸ್ಟ್ ಏನೈತಿ ಪಿ ಅಂತಂದೈತೆ ಪಿ ಪಿ ಎಲ್ ಐತಿ ಇಲ್ಲೈತಿ ಪಿ ಇದದ್ ವರ್ಡ್ ಯಾವ್ದು ಪಿ ಇದದ್ ವರ್ಡ್ ಒಂದು ಸೊ ನಂತರ ನೆಕ್ಸ್ಟ್ ಐತಿ ವಿ ಅಂತಂದೈತೆ ವಿ ವಿ ಅಂತಂದ ಹೇಳಿದ್ರೆ ಇಲ್ಲಿ ಬಂತು ವಿ ಇದ್ದ ಏನಂತ ಹೇಳಿದ್ರ ಹಿಂದಿನ ನಂಬರ್ ಎಷ್ಟೈತೆ ಎರಡ್ ಅಂತಂದೈತೆ ನೆಕ್ಸ್ಟ್ ಇನ್ ಇನ್ನೊಂದ್ ಯಾವ್ದು ಸರ್ ಇದು ಕೂಡ ವಿ ಅಂತಂದೈತ್ರಿ ಇದು ಕೂಡ ಏನಂತಂದ್ರೆ ವಿ ವಿ ಅಂತಂದೈತ್ರಿ ಇದು ಎರಸ್ ಬಂತು ನಾಲ್ಕ್ ಬಂತು ಇಲ್ ನೋಡ್ರಿ ಇದ್ ನೀವು ಸೀರಿಯಲ್ ಪ್ರಕಾರ ನೋಡ್ರಿ ಹಸಿರು ಕಲರ್ ಅಷ್ಟೇ ನೋಡ್ರಿ ಫಸ್ಟ್ ಯಾವ್ದು ವರ್ಡ್ ಬರುತ್ತ ಒನ್ ಅಂತಂದ್ ಬರುತ್ತಾ ಸರ್ ಮತ್ ಟೂ ಫೋರ್ ಒಳಗಡೆ ಕನ್ಫ್ಯೂಷನ್ ರೀ ಅವ್ಗ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಿದನ್ ಹಾ ಎಸ್ ಇಲ್ ನೋಡ್ರಿ ಟೂ ಫೋರ್ ಸರ್ ಈಗ ಯಾವ್ದು ಸಾಲ್ವ್ ಮಾಡಿದ್ರಿ ಸರ್ ಒನ್ ಸಾಲ್ವ್ ಐತ್ರಿ ಒಂದ್ ಬಂತಂದ್ ಹೇಳಿದ್ರೆ ನಮ್ಗೆ ಇದು ಒಂದ್ ಅಂತಂದು ಬಂತ್ರಿ ಇದು ಒಂದ್ ಅಂತ ಬಂತ ಇನ್ ನೆಕ್ಸ್ಟ್ ಯಾವ್ದು ಉಳಿತು ಇನ್ನು ಟೂ ಫೋರ್ ಅಂತಂದು ಉಳಿತು ಈಗ ಟೂ ಫೋರ್ ಏನಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಈಗ ಉಳ್ದಿರೋದ್ ಎರಡು ಟೂ ಮತ್ತು ಫೋರ್ ಅಂತಂದು ಉಳಿದವು ಈಗ ಏನಂತಂದು ಹೇಳಿದ್ರೆ ಇಲ್ಲೂ ವಿ ಐತಿ ಇಲ್ಲೂ ವಿ ಐತಿ ನೆಕ್ಸ್ಟ್ ಲೆಟರ್ ಗೊತ್ತಿರೋದು ಸೊ ಈ ಎರಡನ್ನ ನಾವು ಬಿಟ್ಬಿಡ್ಬೇಕು ನೆಕ್ಸ್ಟ್ ಲೆಟರ್ ತಗೋಬೇಕು ಇದ್ರೊಳಗೆ ಏನೈತಿ ಎ ಮತ್ತು ಎ ಅಂತಂದೈತ್ ಹೌದಾ ಇವು ಎರಡು ಸೇಮ್ ಅದಾವ ಈ ಲೆಟರ್ ಒಳಗಡೆ ನೋಡ್ರಿ ಇಲ್ಲಿ ನೋಡ್ರಿ ನಾನು ಬರದ ಬಿಡ್ತೇನೆ ನೋಡ್ರಿ ಟೂ ಮತ್ತು ಫೋರ್ ಏನಂತ ಹೇಳಿದ್ರೆ ಬರದ್ ಬಿಡ್ತೇನೆ ಇ ಎಲ್ ಇ ವಿ ಎ ಟಿ ಐ ಓ ಎನ್ ಸ ನೆಕ್ಸ್ಟ್ ವರ್ಡ್ ಯಾವುದು ಫೋರ್ದು ಇ ಎಲ್ ಇ ವಿ ಎ ಟಿ ಓ ಆರ್ ಇಷ್ಟಿದಾವ ಈಗ ಏನಂತ ಹೇಳಿದ್ರೆ ನಾವು ಎಲ್ಲಿವರೆಗೂ ಬಂದಿದೆವು ವಿ ವರ್ಗು ಬಂದಿದೆವು ಸರ್ ವಿ ತಗೊಂಡ್ವಿ ವಿ ಇಲ್ಲಿ ಮಾಡಿದ್ವಿ ಟೂ ಫೋರ್ ಅಂತ ಬಂತ್ರಿ ಇನ್ನು ಕನ್ಫ್ಯೂಷನ್ ಐತ್ರಿ ನೆಕ್ಸ್ಟ್ ತಗೋಳ್ರಿ ವರ್ಡ್ಗಳು ಅದು ಕೂಡ ಸೇಮ್ ಐತ್ರಿ ಅದಾದ ನಂತರ ನೆಕ್ಸ್ಟ್ ಇದು ಟಿ ನೆಕ್ಸ್ಟ್ ತಗೊಳ್ರಿ ಸರ್ ಇವೆರಡು ಎರಡು ಸೇಮ್ ಅದಾವ್ರಿ ಇದ್ನು ಬಿಟ್ರಿ ಇವ್ನ ಎರಡು ಬರಂಗಿಲ್ಲ ನೆಕ್ಸ್ಟ್ ಐ ಮತ್ತು ಓ ಸೊ ಐ ಫಸ್ಟ್ ಬರುತ್ತಾ ಓ ಫಸ್ಟ್ ಬರುತ್ತಾ ನೋಡ್ಬೇಕು ಐ ಎಲ್ಲಿ ಐತಿ ಇಲ್ಲಿ ಐತಿ ಸೊ ಈ ತರದ್ ನಂಬರ್ ಯಾವ್ದು ಟೂ ಸೊ ಅದಾದ ನಂತರ ನೆಕ್ಸ್ಟ್ ಅಂತ ಹೇಳಿದ್ರೆ ಓ ಅಂತ ಐತಿ ಇಲ್ಲಿ ಬಂತು ಇದೇನಪ್ಪಾ ಅಂತಂದ್ರೆ ಫೋರ್ ನಮ್ಗೆ ಅಲ್ಪಾಬಿಟಿಕಲ್ ಆರ್ಡರ್ ಅಂತ ಬಂದಾಗ ಫಸ್ಟ್ ಟೂ ಅಂತ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ಫೋರ್ ಅಂತ ಬರುತ್ತೆ ತ್ರೀ ಒನ್ ಟೂ ಫೋರ್ ಫೈವ್ ಏನಪ್ಪಾ ಹೇಳಿದ್ರೆ ನಮ್ದು ಇಂಗ್ಲಿಷ್ ಡಿಕ್ಷನರಿ ಆರ್ಡರ್ ಆಯ್ತು ಎಲ್ರಿಗೂ ಅರ್ಥ ಆಯ್ತಾ ಇದು ಎಸ್ ಅರ್ಥ ಆಗಿದೆ ಅನ್ಕೊಂತೀನಿ ಎಸ್ ಅರ್ಥ ಆಗಿದ್ರೆ ಏನಪ್ಪಾ ಹೇಳಿದ್ರೆ ನಾವು ಒಂದು ಕ್ವಶನ್ ಹೋಮ್ ವರ್ಕ್ ಬಿಡ್ತೀನಿ ಅದನ್ನ ಏನ್ ಮಾಡ್ಬೇಕಂದ್ರ ನನ್ಗೆ ಆರ್ಡರ್ ಪ್ರಕಾರ ಬರದ್ ಹಾಕ್ಬೇಕು ಲೈಟ್ ಹೌಸು ಲೈಟ್ನಿಂಗು ಲೈಮು ಲೈನು ಲೈಬ್ರರಿ ನನಗೆ ಏನ್ ಬೇಕೋ ಅದು ಯಾವ್ದು ಆರ್ಡರ್ ಬರುತ್ತ ಒಂದ್ ಎರಡ್ ಮೂರ್ ನಾಲ್ಕ್ ಐದು ಯಾವ್ದು ಆರ್ಡರ್ ಹೇಳಿ ನೀವು ಮಾಡ್ಬೇಕು ಏನು ಬಾಕ್ಸ್ ಹಾಕ್ಬಿಟ್ರಿ ಈಗ ನೋಡ್ರಿ ಪ್ರಾಕ್ಟೀಸ್ ಮಾಡೋತ್ನಾಗ ಒಂದ್ ವಿಷಯ ಏನಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡೋದ್ನಾಗ ನಿಮ್ಗ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿದಿತ್ ಅಷ್ಟೆ ಒಂದ್ ಸರಿ ಗೊತ್ತಾತಂತಂದ ಹೇಳಿದ್ರೆ ಎಂತ ಬೇಕಂತ ಎಕ್ಸಾಮ್ ಅಲ್ಲಿ ನಾವು ಹೆಂಗ್ ಬೇಕಾದಂಗೆ ಕ್ವಶನ್ ಕೇಳಿ ಇದ್ರ ಮೇಲೆ ಅಲ್ಫಾಬೆಟಿಕಲ್ ಆರ್ಡರ್ ಮೇಲೆ ಬರ್ಯಾಕ ಅಂದ್ರೆ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಬರ್ಯಾಕ ಒಂದು ಮಾರ್ಕ್ಸ್ ಒಂದು ಕ್ವಶನ್ ಅಂತೂ ಕ್ಲಿಯರ್ ಇದೆಲ್ಲರೂ ಕ್ಲಿಯರಾ ಇದೇನಪ್ಪ ಅಂತಂದು ಹೇಳಿದ್ರೆ ಓಮ್ ವರ್ಕ್ ನಂಬರ್ ಒನ್ ನೋಡ್ರೋ ಎಷ್ಟು ಜನ ಮಾಡ್ತೀರಿ ಅಂತ ನಾನು ನೋಡ್ತೀನಿ ನಾನು ಏನಂತಂದು ಹೇಳಿದ್ರೆ ಬೇಗ ಎದ್ಬಿಟ್ರು ಸೊ ನೋಡ್ರಿ ನಾನು ರೆಡಿಯಾಗೆ ಕೂತ್ಕೊಂಡಿದ್ದೀನಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಅಂತಂದು ಹೇಳಿದ್ರೆ ನಾನು ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಪಿ ಪಿ ಟಿ ಇದನ್ನೆಲ್ಲ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಸೊ ಇವಾಗ ಏನಂತಂದು ಹೇಳಿದ್ರೆ ಎಂಟು ಗಂಟೆಯಿಂದ ಕ್ಲಾಸ್ ಮಾಡ್ತಾ ಇದ್ದೀನಿ ನಾನು ಸೊ ನಾನು ಮತ್ತೆ ಏನಂತ ಹೇಳಿದ್ರೆ ಒಂಬತ್ತುವರೆಗೆ ಏನಂತಂದು ಹೇಳಿದ್ರೆ ನಾನು ಜಾಬ್ಗೆ ಹೋಗ್ಬೇಕು ಬರೋದೇನಾಗತ್ತೆ ಅಂತ ಹೇಳಿದ್ರೆ ಮತ್ತೆ ಏಳು ಗಂಟೆ ಸೊ ಇಷ್ಟೆಲ್ಲಾ ಬಿಜಿ ಇದ್ಲು ಕೂಡ ನಾನು ನಿಮಗ್ ಮಾಡಿ ಹಾಕ್ತಿದೀನಿ ಅಂತ ಹೇಳಿದ್ರೆ ನೀವ್ ಅದನ್ನ ಉಪಯೋಗ ತಗೊಬೇಕು ನೀವೇನ್ ಅದನ್ನ ಸರಿಯಾಗಿ ಕಲ್ತ್ಕೋಬೇಕು ಕೇಳಿರೋ ಗಳಿಗೆ ಆನ್ಸರ್ ಮಾಡ್ಬೇಕು ಇದು ಫಿಕ್ಸ್ ಅಂತ ನೀವ್ ಏನಾದ್ರು ಅನ್ಕೊಡ್ರಿ ಏನ್ರಿ ಈ ತರ ಹೇಳತ್ತಿರಿ ಇಷ್ಟ ಏನ್ ನೀವು ನಮ್ ಸರ್ ಏನ್ರಿ ನಿಮ್ ಸರ್ ಅನ್ಕೊಡ್ರಿ ಬಟ್ ಅದ್ರ ಸ್ಟ್ರಿಕ್ಟ್ ಆಗಿ ಮಾಡ್ರಿ ಒಂದೇನೋ ಕರೆಕ್ಟ್ ಆಗಿ ಕಲಿಬೇಕು ಜಾಬ್ ಹಿಡಿಬೇಕು ಸೊ ಇಲ್ಲೇನಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮಾನು ರೈತರ ರೈತ್ರೆ ನಿಮ್ಮ ಅಪ್ಪ ಅಮ್ಮಾನು ರೈತ್ರೆ ಸೊ ಯಾರು ಹೆಲ್ಪ್ ಮಾಡಕ್ ಬರಂಗಿಲ್ಲ ಒಬ್ಬೊಬ್ರು ಯಾರು ಹೆಲ್ಪ್ ಮಾಡ್ತಿರ್ತಾರ ತಗೊಂಡ್ಬಿಡ್ಬೇಕ ಇಲ್ಲಿ ನೋಡ್ರಿ ನೆಕ್ಸ್ಟ್ ವರ್ಡ್ ಐತಿ ಲಾಸ್ಟ್ಲಿ ಲೇಟೆಕ್ಸ್ ಲಾರ್ಜು ಲ್ಯಾಮಿನೇಟು ಲ್ಯಾಡರ್ ಅಂತ ಐತ ಲ್ಯಾಡಲ್ ಸೊ ಈ ವರ್ಡ್ಸ್ ಗಳಿದಾವೆ ಇವು ನಾವ್ ಏನ್ ಬಣ್ಬೇಕು ಫಸ್ಟ್ ಗೆ ನಾವ್ ಹೇಳಿದ್ರ ಪ್ರಕಾರ ಸರ್ ನಾವು ಬರಿಬೇಕ್ರಿ ಫಸ್ಟ್ ಬರೀರಂತ ಸೊ ಇದು ಒಂದು ಇಂಡೆಕ್ಸ್ ಸೊ ಲಾಸ್ಟ್ಲಿ ಅಂತಂದೈತಿ ಎಲ್ ಎ ಎಸ್ ಟಿ ಎಲ್ ವೈ ಲಾಸ್ಟ್ಲಿ ಅಂತ ಬರೆದ್ವಿ ಸೊ ನೆಕ್ಸ್ಟ್ ವರ್ಡ್ ಯಾವ್ದೈತಿ ನೀವು ಈ ತರನು ಏನಂತಂದು ಹೇಳಿದ್ರೆ ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ಹಾಕೋಡ್ರಿ ನೆಕ್ಸ್ಟ್ ಎರಡನೇ ವರ್ಡ್ ಲೇಟೆಕ್ಸ್ ಎಲ್ ಎ ಟಿ ಇ ಎಕ್ಸ್ ಸೊ ನೆಕ್ಸ್ಟ್ ವರ್ಡ್ ಯಾವ್ದೈತಿ ನೋಡ್ರಿ ಮೂರನೇದು ಲಾರ್ಜ್ ಎಲ್ ಎ ಆರ್ ಜಿ ಇ ಲಾರ್ಜ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನಾಲ್ಕನೇದು ಲ್ಯಾಮಿನೇಟ್ ಎಲ್ ಎ ಎಂ ಐ ಎನ್ ಎ ಡಿ ಇ ಲ್ಯಾಮಿನೇಟ್ ಸೊ ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ಲ್ಯಾಡಲ್ ಎಲ್ ಎ ಡಿ ಎಲ್ ಇನ್ ನೋಡ್ರಿ ಇನ್ನೊಂದ್ ಏನಪ್ಪಾ ಹೇಳಿದ್ರೆ ಇವೆಲ್ಲ ಏನ್ ಬಿಡಿಸ್ತಾ ಇದೀನಲ್ಲ ಸೇಮ್ ಸೇಮ್ ಬರಾಕತ್ತವು ಇವು ನಿಮ್ದು ಎಸ್ ಎಸ್ ಸಿ ಅಲ್ಲಿ ಕೇಳಿರೋ ಗಳು ನೆನ್ಪಿಡ್ಬೋದು ಎಸ್ ಎಸ್ ಸಿ ಒಳಗ ಎಸ್ ಎಸ್ ಸಿ ಜಿ ಡಿ ಒಳಗಡೆ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿ ಫೆಬ್ರವರಿ ನಡೆದಂತಹ ಕ್ವಶನ್ಸ್ ಗಳು ಸೊ ಈ ತರ ನಾವ್ ಏನ್ ಮಾಡೋಣ ಅಂತಂದ್ರೆ ಬಾಕ್ಸ್ ಹಾಕೊಂಡು ಯಾಕಂದ್ರೆ ನಮಗೆ ಕರೆಕ್ಟ್ ಆಗಿ ಗುರುತಿಡಬೇಕು ಎಷ್ಟು ಸೆಕೆಂಡ್ ಹಿಡಿಯತ್ ನೋಡ್ರಿ ಇಲ್ಲಿ ಅಷ್ಟ ನಾನು ಇದ್ರಲ್ಲಿ ಬಿಡಿಸುವಾಗ ಲೇಟ್ ಹಿಡೀತಿ ನನ್ಗಿಂದು ಫಸ್ಟ್ ನೀವು ಬರೆದು ಇಟ್ಕೊಂಡಿರ್ಬೋದು ಸೊ ಇವಾಗ ನಾವ್ ಏನ್ ಮಾಡ್ಬೇಕು ಸರ್ ಫಸ್ಟ್ ಲೆಟರ್ ಗಳ್ ನೋಡ್ಬೇಕ್ರಿ ಎಲ್ಲಾ ಫಸ್ಟ್ ಲೆಟರ್ ಗಳ್ನ ನೋಡಿದ ತಕ್ಷಣ ಸರ್ ನಮ್ಗ್ ಅನಿಸತ್ರಿ ಎಲ್ಲಾ ಸೇಮ್ ಅದಾವ್ರಿ ಇದ್ ನಮಗ್ ಬ್ಯಾಡನ ಬೇಡ್ರಿ ಫಸ್ಟ್ ಲೆಟರ್ ಬಿಟ್ಬಿಡ್ರಿ ಸೆಕೆಂಡ್ ಲೆಟರ್ ಗೆ ಹೋಗ್ಬೇಕು ಎಲ್ಲಾ ವರ್ಡ್ ಸರ್ ಸೆಕೆಂಡ್ ಲೆಟರ್ ಕೂಡ ಏನಂತ ಹೇಳಿದ್ರೆ ಎಲ್ಲಾ ವರ್ಡ್ ಸೇಮ್ ಅದಾವ್ರಿ ತರ್ಡ್ ಲೆಟರ್ ನೋಡ್ರಿ ಹಾ ಸರ್ ಡಿಫ್ರೆಂಟ್ ಅದಾವ್ರಿ ಇವಾಗ ನಾವ್ ತರ್ಡ್ ಲೆಟರ್ ತಗೊಂಡ್ ಮಾಡ್ಬೋದ್ರಿ ಸೊ ತಗೊಂಡ್ ಮಾಡ್ರಿ ಅಂತ ಫಸ್ಟ್ ಏನೈತಿ ಎಸ್ ಐತಿ ಎಸ್ ಎಲ್ ಐತಿ ಇಲ್ಲ ಐತಿ ಸೊ ಒನ್ ಇಲ್ಲಿ ಬರುತ್ತೆ ಹಿಂದಿನ ನಂಬರ್ ಸೊ ನೆಕ್ಸ್ಟ್ ಏನೈತಿ ಟಿ ಐತಿ ಹಿಂದಿನ ನಂಬರ್ ಟಿ 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 ಎರಡು ಸೊ ಅದಾದ ನಂತರ ನೆಕ್ಸ್ಟ್ ಐತಿ ಆರ್ ಐತಿ ಸರ್ ಆರ್ ಆರ್ ಎಲ್ ಐತ್ರಿ ಇಲ್ಲಿ ಐತ್ರಿ ಅದ್ರ ಹಿಂದಿನ ನಂಬರ್ ಮೂರ್ ನೆಕ್ಸ್ಟ್ ಸರ್ ಎಂ ಐತ್ರಿ ಎಂ ಇಲ್ಲಿ ಬಂತು ಅದ್ರ ಹಿಂದ ನಾಲ್ಕು ನೆಕ್ಸ್ಟ್ ಸರ್ ಡಿ ಐತ್ರಿ ಡಿ ಎಲ್ ಐತಿ ಇಲ್ಲಿ ಐತಿ ಸೊ ಇದರ ಹಿಂದಿಂದ ಏನಂತಂದ್ರೆ ಫೈವ್ ಎಲ್ಲಾನು ಇಲ್ಲಿ ಡಿಫ್ರೆಂಟ್ ಬಂದು ಯಾವ್ದು ಒಂದ ಅಲ್ಪ ಅಲ್ಲಿ ನಂಬರ್ಸ್ ಗಳು ಬಂದಿಲ್ಲ ನಮ್ದು ಆರ್ಡರ್ ಏನ್ ಬಂತು ಫೈವ್ ಫೋರ್ ಐತ್ರಿ ಫೈವ್ ಫಸ್ಟ್ ರೀ ಫೋರ್ ಅದಾದ ನಂತರ ತ್ರೀ ಅದಾದ ನಂತರ ನೆಕ್ಸ್ಟ್ ಒನ್ ಅದಾದ ನಂತರ ಟೂ ಇದೇನಪ್ಪಾ ಅಂತ ಹೇಳಿದ್ರೆ ನಮ್ ಡಿಕ್ಷನರಿ ಆರ್ಡರ್ ನಾವ್ ಯಾವ ತರ ಬರಿತೀವಿ ಫಸ್ಟ್ ಲ್ಯಾಡಲ್ ಅಂತ ಬರಿತೀವಿ ನೆಕ್ಸ್ಟ್ ಲ್ಯಾಮಿನೇಟ್ ಅಂತ ಬರಿತೀವಿ ಲ್ಯಾಮಿನೇಟ್ ಅದಾದ ನಂತರ ಮೂರನೇ ವರ್ಡ್ ಲಾರ್ಜ್ ಅಂತ ಬರಿತೀವಿ ಸೊ ಇದೇನಾಗತ್ತ ಅಂತಂದ ಹೇಳಿದ್ರೆ ಈ ತರ ನಮ್ದು ಅಲ್ಪಾಬೆಟಿಕಲ್ ಆರ್ಡರ್ ಆಗತ್ತೆ ಸೊ ಎಲ್ರಿಗೂ ಕ್ಲಿಯರ್ ಆಯ್ತಾ ಇದು ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅಹ್ ನಾ ನಿಮ್ಗೆ ಜಾಸ್ತಿ ಏನಂತಂದ್ರೆ ಹೋಮ್ ವರ್ಕ್ ಜಾಸ್ತಿ ಇರಬಹುದು ಸೊ ಇದೇನ್ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ಟಾಪಿಕ್ ಟೋಪಾಜು ಟೋರು ಟಾರ್ಜಿಲ್ಲಾ ಸೋರಿ ಟಾರ್ಟಿಲ್ಲ ಟಾರ್ನು ಟೋಪೊಲಾಜಿ ಹೇಳಿ ಟೋಟಲ್ ಆಗಿ ಹೇಳಿದ್ರೆ ಆರ್ ಇದಾವ ಇಲ್ಲೇನಂತ ಹೇಳಿದ್ರೆ ಆರ್ ನಂಬರ್ಸ್ ಗಳು ಬರ್ತಾವ್ ಈ ತರ ಸೊ ಇದೇನಪ್ಪ ಅಂತಂದ್ರೆ ನಿಮ್ಗೆ ಹೋಮ್ ವರ್ಕ್ ನಂಬರ್ ಟೂ ಇದು ಸೊ ಇದು ಎಲ್ಲಾನು ಇವಾಗ ಬಿಡಿಸೋ ಏನಂತ ಹೇಳಿದ್ರೆ ಎಸ್ ಎಸ್ ಎಲ್ಲಿ ಅಲ್ಲಿ ಕೇಳಿರು ಇದನ್ ಬಿಡಿಸ್ ನೋಡ್ರ ನಿಮಗ್ ಬಂತು ಅಂತಂದ್ರೆ ನಿಮ್ದು ಒಂದು ಮಾರ್ಕ್ಸ್ ಫಿಕ್ಸ್ ಇದರೊಳಗೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ದ ಆತರ ಫಿಕ್ಸ್ ಮಾಡ್ಕೊಂಡು ನಾವು ಜೇಬ್ದು ಹಾಕೊಂಡೋಗಿ ಅಲ್ಲಿ ಎಕ್ಸಾಮ್ ಅಂತ ಹೇಳಿದ್ರೆ ಮೊದಲು ಕ್ವಶನ್ ಪೇಪರ್ ತಗೊಂಡ್ ಬಾ ಅರ್ಜೆಂಟ್ ಅದಾಗಂತಂದೇಳ ಹಾ ಬರಿತಾ ಇರೋದಷ್ಟ ನೆಕ್ಸ್ಟ್ ಏನು ಮ್ಯಾಜಿಕಲ್ ಮ್ಯಾಗ್ನಿಫಿಸೆಂಟು ಮಾರ್ಬಲ್ ಮಾರ್ವಲ್ಲೆಸ್ಸು ಮ್ಯಾರಿಗೋಲ್ಡ್ ಗೋಲ್ಡ್ ಅಂತಂದೈತೆ ಸೊ ನಾನು ಈ ತರ ಹೋಮ್ ವರ್ಕ್ ಕೊಡ್ತಿದ್ದೀನಿ ಎಲ್ರಿಗೂ ಅಲ್ಲ ನಾನು ಕೊಡೋನೆ ನೀವು ಮಾಡ್ಬೇಕಷ್ಟೆ ಯಾರು ಮಾಡ್ತೀರಿ ಅವ್ರ ಸಕ್ಸಸ್ ಆಗ್ತೀರಿ ಯಾರು ಮಾಡಂಗಿಲ್ಲ ನನ್ಗೆ ಬರ್ದಿ ಬಿಡಿ ಇದೇನು ನಾನು ನೋಡಿದ ತಕ್ಷಣ ಈಸಿ ಅಂತ ಅನ್ಕೊಂಡ್ ಯಾರು ಬಿಟ್ರಿ ಹಳ್ಳ ಹೇಳಿದ್ರಿ ಯಾಕಂತಂದ ಹೇಳಿದ್ರೆ ಇವಾಗ ನೋಡ್ರಿ ನೀವು ಹೊಲದಲ್ಲಿ ಕೆಲಸ ಮಾಡ್ತಿರ್ತೀರಿ ಸಡನ್ ಆಗಿ ಏನಂತಂದ್ರ ಒಂದ್ ಸಿಟಿ ಹುಡುಗನ್ ಕರ್ಕೊಂಡೋಗ್ರಿ ಬಿಡ್ರಿ ಏ ಹೋಗ್ಬಿಟ್ಟು ಎಲ್ಲ ಕಸ ಕೀಳಪ್ಪ ಇದನ್ನ ಎಲ್ಲ ಕ್ಲೀನ್ ಅಂತಂದ ಹೇಳ್ರಿ ಏನಂತಂದ ಹೇಳಿದ್ರೆ ಅದ ಏನ್ ಕಸ ಕಡ್ಡಿ ಏನ್ ಇರ್ತಾವಲ್ಲ ಹೊಲದಾಗ ಈಗ ಏನ ನಮ್ದು ಏನಂತಂದ ಹೇಳಿದ್ರೆ ಬೆಳಿ ಇರ್ತೈತಿ ಬೆಳಿ ಒಳಗಡೆ ಕಸ ಕಡ್ಡಿ ಕೀಳಂತಂದ ಹೇಳಿ ಒಂದು ಏನಂತ ಹೇಳಿದ್ರೆ ಏನಾದ್ರು ಒಂದೊಂದ್ ದೊಡ್ಡ ವೆಪನ್ ಕೊಟ್ಟು ಕಳಸ್ರಿ ಅವ್ ಏನ್ ಮಾಡ್ತಾ ಅಂತ ಹೇಳಿದ್ರೆ ಕಸ ಬದ್ಲಿ ಏನಂತ ಹೇಳಿದ್ರೆ ಬೆಳೆಗಳ್ ಕಿತ್ ಹೋಗ್ತಾ ಕಸ ಬಿಳಿ ಎರಡು ಕಿತ್ ಗೊತ್ತೋಗ್ತಾ ಯಾವ್ದು ಕಸ ಯಾವ್ದು ಬೆಳೆ ಅಂತಂದು ಗೊತ್ತಾಗಂಗಿಲ್ಲ ಅವ್ಗ ಸೊ ಅದ ನೀವೇನಂತ ಹೇಳಿದ್ರೆ ನೀವು ಹೋಗಿ ನೋಡಿ ಹಳ್ಳಿ ಹುಡುಗರು ಹಳ್ಳಿ ಮಕ್ಳು ಏನಂತ ಹೇಳಿದ್ರೆ ರೈತರ ಮಕ್ಕಳು ನಿಮ್ಗೆಲ್ಲಾ ಗೊತ್ತಿರಿ ಯಾವ್ದು ಕಸ ಯಾವ್ದು ಇದು ಅಂತಂದೇಳಿ ಬೆಳಿ ಯಾವ್ದು ಬೆಳೆ ಹೇಳಿ ಸೊ ಕಸ ಕಸ ಕಿತ್ ಬಿಟ್ಟು ಅದನ್ನ ಏನ್ ಮಾಡ್ತೀರಿ ಹೇಳಿದ್ರೆ ನೀವ ಕ್ಲೀನ್ ಮಾಡ್ತೀರಿ ಇದು ಯಾವಾಗ ಬರುತ್ತಾ ನಿಮಗ್ ಗೊತ್ತಾದ ನಂತರ ಪ್ರಾಕ್ಟೀಸ್ ಆದ ನಂತರ ಗೊತ್ತಾಗತ್ತ ಸೊ ನಮಗೂ ಹಂಗ ಏನಂತಂದು ಹೇಳಿದ್ರೆ ನಮ್ಗ್ ಪ್ರಾಕ್ಟೀಸ್ ಆಗ್ಬೇಕು ಬರ್ರಿ ಇವಾಗ ಸರ್ ಹೇಳಿದ್ರಿ ಈಗ ನಾವು ಏನಂತಂದು ಹೇಳಿದ್ರೆ ಸ್ವಲ್ಪ ರೊಚ್ಚಿಗೆ ಬರ್ರಿ ಹೇಳ್ದು ಅಟ್ಟ ಹೇಳ್ದನ್ ಹ ಸೊ ಫಸ್ಟ್ ಏನಂತಂದ ಹೇಳಿದ್ರಿ ಇಂಡೆಕ್ಸ್ ಮ್ಯಾಜಿಕಲ್ ಅಂತಂದೈತಿ ಎಂ ಎ ಜಿ ಐ ಸಿ ಎಲ್ ಮ್ಯಾಜಿಕಲ್ ಸೊ ನೆಕ್ಸ್ಟ್ ಮ್ಯಾಗ್ನಿಪಸೆಂಟ್ ಎಂ ಎ ಜಿ ಎನ್ ಐ ಎಫ್ नेक्स्ट मारबल मूरने यम ए आर्एल इबल अद्वर के बरुदार नाकनों एम ए आर्ई डबल एबल ए यूएस अदा नेक्स्ट म्यारीगोल यम ए आर ಜಿ ಓ ಎಲ್ ಡಿ ಮ್ಯಾರಿಗೋಲ್ಡ್ ಸೊ ಈ ತರ ಏನಂತಂದೇಳಿದ್ರೆ ನಾವು ಬರ್ಕೊಂಡ್ವಿ ಸೊ ಇದಕ್ಕೆ ಏನಂತ ಹೇಳಿದ್ರೆ ಈ ತರ ನೀವು ಬಾಕ್ಸ್ ಗಳನ್ನ ಹಾಕ್ರಿ ಬಾಕ್ಸ್ ಗಳನ್ನ ಹಾಕಿದ್ರಿ ಅಂತಂದೇಳಿದ್ರೆ ನಿಮ್ಗ ಈಸಿಯಾಗಿ ಗೊತ್ತಾಗತ್ತ ಕನ್ಫ್ಯೂಸ್ ಆಗಲ್ಲ ಪ್ರಾಕ್ಟೀಸ್ ಮಾಡುವಾಗ ಅಂತಂದೇಳಿ ನಮ್ದಿದ್ರು ಹ ಸೊ ನಾನು ಮೊದ್ಲು ಹಂಗ ಬಿಡಿಸ್ದೆ ಏನಂತ ಹೇಳಿದ್ರೆ ಅದ್ ನನ್ಗ ಕನ್ಫ್ಯೂಸನ್ ಆಗಿತ್ತು ಹೆಂಗ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳಿ ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವಾಗ ಸಾಲ್ವ್ ಮಾಡುವಾಗ ಒಂದು ಈ ತರ ಏನಂತ ಹೇಳಿದ್ರೆ ಐಡಿಯಾ ಬಂತು ಸೊ ಇದು ಬೆಸ್ಟ್ ಐಡಿಯಾ ಅಂತ ನಾನ್ ಅನ್ಕೊಂತೀನಿ ಯಾಕಂತಂದ್ರೆ ಈಸಿಯಾಗಿ ಗೊತ್ತಾಗುತ್ತ ಸೊ ಇವಾಗ ಏನ್ ಮಾಡ್ಬೇಕು ಫಸ್ಟ್ ಲೆಟರ್ ನೋಡ್ಬೇಕು ಸರ್ ಫಸ್ಟ್ ಲೆಟರ್ ಎಲ್ಲಾ ಸೇಮ್ ಅದಾವ್ರಿ ನಮ್ಗೆ ಬರಂಗಿಲ್ಲರಿ ನೆಕ್ಸ್ಟ್ ಲೆಟರ್ ನೋಡ್ರಿ ನೆಕ್ಸ್ಟ್ ಲೆಟರ್ ನೋಡ್ರಿ ಸರ್ ನೆಕ್ಸ್ಟ್ ಲೆಟರ್ ಎ ಎ ಸರ್ ಎಲ್ಲಾನು ಇದು ಕೂಡ ನಮ್ಗೆ ಏನಂತ ಹೇಳಿದ್ರೆ ಬರಂಗಿಲ್ಲ ನೆಕ್ಸ್ಟ್ ನಟ್ರ್ ನೋಡ್ರಿ ಜಿ ಜಿ ಆರ್ 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 ಐತಿವಿ ಸರ್ ಇವು ಚೇಂಜ್ ಇದಾವ್ ನೆನ್ಪಿಟ್ಕೊಡ್ರ ಒಂದ ಚೇಂಜ್ ಇದ್ರು ಕೂಡ ಚೇಂಜ್ ಇದ್ದಂಗೆ ಈಗ ನಾವ್ ಅದನ್ನ ಏನಂತಂದು ಹೇಳಿದ್ರೆ ಆರ್ಡರ್ ಬರಿಬೇಕು ಚೇಂಜ್ ಇತ್ತಂತ ಹೇಳಿದ್ರೆ ಬರಿಲೇಬೇಕ ಏನ್ ಸಂಬಂಧನ ಇಲ್ಲ ಜಿ ಐತಿ ಜಿ ಇದ್ದಲ್ಲಿ ಏನಂತಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ನಾನು ಇಲ್ಲಿ ಮುಂದ್ ಬರ್ಕೋತೇನೆ ನೋಡ್ರಿ ಜಿ ಇದ್ದಲ್ಲಿ ಏನೈತಿ ಒನ್ ಅಂತಂದೈತೆ ನೆಕ್ಸ್ಟ್ ಜಿ ಇದ್ದಲ್ಲಿ ಏನಂತ ಹೇಳಿದ್ರೆ ಎರಡು ಅಂತಂದೈತೆ ಒಂದು ಎರಡು ಅಂತಂದೈತೆ ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಆರ್ ಐತೆ ಆರ್ ಇಲ್ಲ ಐತಿ ಇಲ್ಲ ಐತಿ ಸೊ ಆರ್ ಇದ್ದಲ್ಲಿ ಮೂರ್ ಐತೆ ನೆಕ್ಸ್ಟ್ ವರ್ಡು ಆರ್ ಐತೆ ಇಲ್ಲೇ ನಾಲ್ಕು ಬರುತ್ತಾ ಆರ್ ನೆಕ್ಸ್ಟ್ ಆರ್ ಐತೆ ಸೊ ತ್ರೀ ಫೋರ್ ಫೈವ್ ಸೊ ಇಲ್ಲಿ ಏನ್ ನಮ್ಗೆ ಏನ್ ಗೊತ್ತಾಯ್ತು ಮೊದಲು ಒಂದ್ ಎರಡು ಬಂತಾವ್ ಫಸ್ಟ್ ಏನಂತ ಹೇಳಿದ್ರೆ ಒಂದು ಅಥವಾ ಎರಡು ಇದರಲ್ಲಿ ಬರುತ್ತಾ ಸದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ತ್ರೀ ಫೋರ್ ಫೈವ್ ಒಳಗಡೆ ಯಾವ್ದಾದ್ರು ಬರುತ್ತ ಅಂತ ಹೇಳಿ ನಮಗೆ ಇವಾಗ ಗೊತ್ತಾಯ್ತು ವರ್ಡ್ಸ್ ಗಳು ಇನ್ನು ಕನ್ಫರ್ಮ್ ಆಗಿಲ್ಲ ಎಲ್ಲಿ ಪ್ಲೇಸಿಗೆ ಬರ್ತಾವಂತಂದಿ ಫಸ್ಟ್ ಗೆ ಏನ್ ಮಾಡ್ಕೊಬೇಕು ನಾವು ಜಿ ಇರೋದೈತಲ್ಲ ಇಲ್ಲಿ ಅಲ್ಪಾಬೆಟಿಕಲ್ ಆರ್ಡರ್ ಹೋಗ್ಬೇಕಲ್ಲ ಫಸ್ಟ್ ಯಾವ್ದು ಜಿ ಅನ್ನೋದು ಜಿ ದಲ್ಲಿ ಒಂದು ಎರಡು ಕನ್ಫ್ಯೂಷನ್ ಅದಾವ ಸೊ ಈಗ ನಾವು ಅದನ್ನ ತಗೊಳ್ಬೇಕು ಜಿ ಇದು ನಮ್ದು ಇದೇನಂತ ಹೇಳಿದ್ರೆ ಇದು ಮುಗೀತ ಲೈನ್ ನೆಕ್ಸ್ಟ್ ನೋಡ್ರಿ ಜಿ ತ್ರೊಳಗ್ ಏನಂತ ಹೇಳಿದ್ರೆ ಈ ಎರಡು ಇವೆರಡು ಸೇಮ್ ಒಂದ್ ಫಸ್ಟ್ ಬರ್ತಾವಲ್ಲ ಜಿ ಏನೌದಐತೆ ನೆಕ್ಸ್ಟ್ ವರ್ಡ್ ತಗೋಬೇಕು ಐ ಮತ್ತು ಎನ್ ಅಂತಂದೈತೆ ಇಲ್ಲಿ ನೋಡ್ರಿ ಇದು ಐ ಐ ಇದ್ ಹಿಂದಿನ ವರ್ಡ್ ನಂಬರ್ ಯಾವ್ದು ಒಂದು ನೆಕ್ಸ್ಟ್ ಯಾವ್ದೈತಿ ಇಲ್ಲಿ ಎನ್ ಅಂತಂದೈತೆ ಎನ್ ಎಲ್ಲಿ ಐತಿ ಇಲ್ಲಿ ಬಂತು ಇದ್ರದ್ದು ಏನಂತ ಹೇಳಿದ್ರೆ ಎರಡು ಬಂತು ಇದ್ರ ಹಿಂದಿನ ನಂಬರ್ ಸೊ ನಮ್ದು ಇಂಗ್ಲಿಷ್ ಡಿಕ್ಷನರಿ ಆರ್ಡರ್ ಪ್ರಕಾರ ಅಂತ ಹೇಳಿದ್ರೆ ಫಸ್ಟ್ ಯಾವ್ದು ಬರುತ್ತೆ ಒನ್ ಅಂತ ಬರುತ್ತ ಒನ್ ಹೇಳಿದ್ರೆ ಇದೇನಂತ ಹೇಳಿದ್ರೆ ನಮ್ದು ಫಸ್ಟ್ ವರ್ಡ್ ಒನ್ ಅಂತ ಇದು ಫಸ್ಟ್ ಬಂತು ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಎರಡು ಅಂತಂದ್ ಬರುತ್ತೆ ಒಂದು ಎರಡು ಇದು ಮುಗೀತ ಇನ್ ನಾವು ಇವುತ್ರ ಆರ್ಡರ್ ನೋಡ್ಕೋಬೇಕು ತ್ರೀ ಫೋರ್ ಫೈವ್ ಒಳಗಡೆ ಯಾವ್ದು ಫಸ್ಟ್ ಬರುತ್ತೆ ಯಾವ್ದು ಲಾಸ್ಟ್ ಬರುತ್ತ ನೋಡ್ಕೊಬೇಕು ಇವಾಗ ಸೊ ಇವೆರಡು ಮುಗಿತಾ ಸೊ ಇವೆರಡು ಏನಂತ ಹೇಳಿದ್ರೆ ಮುಗಿದು ಸೊ ಮುಗಿದಿದ್ದನ್ನ ಏನಂತ ಹೇಳಿದ್ರೆ ತೆಗೆದ್ಬಿಟ್ರಿ ಇನ್ ಉಳಿದಿರೋದನ್ನ ನಾವ್ ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ನೋಡ್ಕೋಬೇಕು ಎಸ್ ಸೊ ಇದನ್ನ ಕ್ಲೀನ್ ಬೆಟರ್ ಬೆಟ್ರ ನಡುವಿಂದು ಎಲ್ಲ ಹೋಯ್ತು ಇರ್ಲಿ ಬಿಟ್ ಎಸ್ ಸೊ ಇದೇನಪ್ಪಾ ಹೇಳಿದ್ರೆ ನಾವು ಇವಾಗ ನಾವು ನೋಡಾಕತ್ತೇವ ಸೊ ಇಲ್ಲಿವರೆಗೂ ಆರ್ ವರೆಗೂ ಬರ್ದು ಆರ್ ಒಳಗಡೆ ಏನಂತ ಹೇಳಿದ್ರೆ ತ್ರೀ ಫೋರ್ ಫೈವ್ ಅಂತ ಬಂದುತ್ತೆ ಸೊ ನೆಕ್ಸ್ಟ್ ಲೆಟರ್ ನೋಡ್ಬೇಕು ಇಲ್ಲಿ ಏನೈತಿ ಬಿ ಅಂತಂದೈತೆ ನೆಕ್ಸ್ಟ್ ಏನೈತಿ ಬಿ ಅಂತಂದೈತೆ ಬಿ ಎಲ್ಲ ಐತಿ ಇಲ್ಲಿ ಐತಿ ಸೊ ಇತರದ್ದು ಏನಂತಂದ ಹೇಳಿದ್ರೆ ನಂಬರ್ ತ್ರೀ ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದೈತಿ ನೋಡ್ರಿ ವಿ ಅಂತಂದೈತೆ ನೆಕ್ಸ್ಟ್ ಯಾವ್ದೈತಿ ವಿ ಅಂತಂದೈತಿ ಇಲ್ಲಿ ಐತಿ ವಿ ಸೊ ಇತರ ನಂಬರ್ ಹಿಂದಿನ ನಂಬರ್ ಯಾವ್ದ್ರಿ ನಾಕ್ ಅದಾದ ನಂತರ ನೆಕ್ಸ್ಟ್ ಯಾವ್ದೈತೆ ಐ ಐತೆ ಐ ಐ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಐ ಐ ಐ ಎಲ್ಲಿ ಎಸ್ ಐ ಅನ್ನೋದು ಎಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಇತರದ ನಂಬರ್ ಯಾವ್ದು ಐದು ಸೊ ಇವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅದಾವಲ್ಲ ಸೇಮ್ ಎಲ್ಲೂ ಬಂದೇ ಇಲ್ಲ ಸೊ ಅಂದ್ರೆ ಫಸ್ಟ್ ಅಲ್ಪಾಬೆಟಿಕಲ್ ಪ್ರಕಾರ ಹೋದ್ರೆ ಯಾವ್ದು ಬರುತ್ತ ತ್ರೀ ಬರುತ್ತ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಫೈವ್ ಬರುತ್ತ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಫೋರ್ ಬರುತ್ತೆ ಸೊ ನಮ್ದು ಆರ್ಡರ್ ಏನಾಯ್ತು ತ್ರೀ ಫೈವ್ ಫೋರ್ ಅಂತಂದಾಯ್ತು ಒನ್ ಟೂ ತ್ರೀ ಫೈವ್ ಫೋರ್ ಏನಂತ ಹೇಳಿದ್ರೆ ನಮ್ದು ಅಲ್ಪಾಬೆಟಿಕಲ್ ಆರ್ಡರ್ ಆಗತ್ತ ಎಸ್ ಎಲ್ರು ಕ್ಲಿಯರ್ ಆಯ್ತಾ ಸೊ ಅದಾದ ನಂತರ ನೆಕ್ಸ್ಟ್ ರಿಡಲ್ ಅಂತಂದೈತೆ ಆಮೇಲೆ ರಿವರ್ ಅಂತಂದೈತೆ ಆಮೇಲೆ ರೈಟ್ ಫುಲ್ ಅಂತಂದೈತೆ ರಿಂಗ್ ಐತೆ ರಿಸ್ಕ್ ಐತೆ ಇದೇನಂತಂದ್ ಹೇಳಿದ್ರೆ ಈಸಿ ಆಗಿರೋ ವರ್ಡ್ಸ್ ಗಳು ಇದು ಏನಪ್ಪಾ ಅಂದ್ರೆ ನಿಮ್ಗೆ ಹೋಮ್ ವರ್ಕ್ ನಂಬರ್ ತ್ರೀ ಸೊ ಇದನ್ನ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಎಸ್ ಇದಾದ ನಂತರ ನೆಕ್ಸ್ಟ್ ನೋಡ್ರಿ ವರ್ಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪಾಯಿಂಟೆಡ್ ಅಂತಂದೈತ ಪಾಯಿಂಟೆಡ್ ಬರೀರಿ ನೋಡೋಣ ಪಿ ಓ ಎನ್ ಡಿ ಪಾಯಿಂಟೆಡ್ ಸದಾದ ನಂತರ ನೆಕ್ಸ್ಟ್ ಯಾವ್ದೈತಿ ಸೆಕೆಂಡದು ಪೋಲನ್ ಪಿ ಓ ಡಬಲ್ ಎಲ್ ಇ ಎನ್ ಪೋಲೆಂಡ್ ಸದಾದ ನಂತರ ನೆಕ್ಸ್ಟ್ ಐತೆ ಯಾವ್ದು ಪಾಪುಲೆಟ್ ಪಿ ಓ ಪಿ ಯು ಎಲ್ ಎ ಟಿ ಎಲ್ ಎ ಟಿಇ ಪಾಪುಲೇಟ್ ಸದಾದ ನಂತರ ನೆಕ್ಸ್ಟ್ ನೋಡ್ರಿ ಪಾಪ್ಯುಲರ್ ಪೋರ್ತ್ ಏನೈತಿ ಪಾಪ್ಯುಲರ್ ಅಂತಂದೈತೆ ಎಸ್ ಎಲ್ ಎ ಆರ್ ಅಂತ ಬರ್ ನೆಕ್ಸ್ಟ್ ಪೋಡಿಯಂ ಅಂತಂದೈತೆ ಪಿ ಓ ಡಿ ಐ ಯು ಎಂ ಅಂತಂದಿ ಇಲ್ಲೇ ಬರ್ಕೊತೀನ್ರಿ ಸೊ ಇದೇನಪ್ಪಾ ಹೇಳಿದ್ರೆ ನಮ್ಗ ಈ ತರ ನಾವು ಬಾಕ್ಸ್ ಗಳನ್ನ ಹಾಕೊಂಡ್ವಿ ಎಸ್ ಈ ತರ ಏನಂತಂದ್ರೆ ಬಾಕ್ಸ್ ಗಳನ್ನ ಹಾಕೊಂಡ್ವಿ ಇಷ್ಟ ಏನಂತಂದ್ರೆ ಬಾಕ್ಸ್ ಗಳನ್ನ ಹಾಕೋಬೇಕು ಇಷ್ಟ ಸಾಕು ಇವಾಗ ಸೊ ಈ ಕಡೆನು ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ಏನಂತ ಹೇಳಿದ್ರೆ ಲೈನ್ಗಳನ್ನ ಹಾಕೊಡ್ರಿ ಯಾಕಂತಂದ್ರೆ ಕನ್ಫ್ಯೂಷನ್ ಆಗ್ಬಾರದು ನಮ್ಗ ಈಗ ನೆಕ್ಸ್ಟ್ ಏನೋ ನಾವು ಇವಾಗ ಸಾಲ್ವ್ ಮಾಡ್ಕೊಂತ ಹೋಗಬೇಕು ನೋಡ್ರಿ ಫಸ್ಟ್ ವರ್ಡ್ ತಗೊಳ್ರಿ ಪಿ ಐತಿ ಪಿ ಐತಿ ಪಿ ಐತಿ ಎಲ್ಲಾ ಕಡೆ ಪಿ ಐತಿ ಸರ್ ತೊಗೊಳಂಗಿಲ್ಲ ನೆಕ್ಸ್ಟ್ ಸೆಕೆಂಡ್ ವರ್ಡ್ ಲೆಟರ್ ನೋಡ್ರಿ ಸೆಕೆಂಡ್ ಲೆಟರ್ ಏನಂತ ಹೇಳಿದ್ರೆ ಎಲ್ಲಾ ವರ್ಡ್ ಅಲ್ಲಿ ಸೇಮ್ ಐತೆ ಓಕೆ ನೆಕ್ಸ್ಟ್ ನೋಡ್ರಿ ಒಂದು ಎರಡು ಓಕೆ ಸರ್ ಇಲ್ಲಿ ಡಿಫ್ರೆಂಟ್ ಅದಾವ್ರಿ ನಾವು ಇವಾಗ ಹಾಕ್ಲೇಬೇಕ್ರಿ ಹಾಕ್ರಂತ ಫಸ್ಟ್ ಯಾವ್ದ ಐತ್ರಿ ಸರ್ ಐ ಐ ಎಲ್ ಐತಿ ಜಿ ಎಚ್ ಐ ಸರ್ ಇದೇನ್ ಬರುತ್ತಾ ಒಂದ್ ಅಂತ ಬರುತ್ತಾ ನೆಕ್ಸ್ಟ್ ಯಾವ್ದೈತ್ರಿ ಲೆಟರ್ ಎಲ್ ಅಂತಂದೈತ್ರಿ ಸೊ ಇದೇನಂತ ಹೇಳ್ರಿ ಎರಡು ನೆಕ್ಸ್ಟ್ ಯಾವ್ದೈತ್ರಿ ಪಿ ಐತ್ರಿ ಸರ್ ಪಿ ಎಲ್ ಐತಿ ಇಲ್ಲೈತಿ ಪಿ ದೇನಂತ ಹೇಳಿದ್ರೆ ಮೂರು ಅದಾದ ನಂತರ ನೆಕ್ಸ್ಟ್ ಐತ್ರಿ ಸರ್ ಪಿ ಐತ್ರಿ ಇದು ಕೂಡ ನಾಲ್ಕು ಒಂದೇ ಇದ್ರಲ್ಲಿ ಬಂತು ಹೋ ನೆಕ್ಸ್ಟ್ ನೋಡ್ರಿ ಫೈವ್ ಡಿ ಫೈವ್ ಏನಂತ ಹೇಳಿದ್ರೆ ಸರ್ ಡಿ ಇಲ್ಲಿ ಐತ್ರಿ ಡಿ ಡಿ ಇಲ್ಲ ಐತ್ರಿ ಸಂದ್ರ ಫೈವ್ ಇವಾಗ ನೋಡ್ರಿ ನಮ್ಗೆ ಇವಾಗ ಒಂದು ಆರ್ಡರ್ ಬಂತ ಎಸ್ ನಾವ್ ಇವಾಗ ಆರ್ಡರ್ ಬರಬೇಕು ಫೈವ್ ಫಸ್ಟ್ ಆಗತ್ತ ನೆಕ್ಸ್ಟ್ ಒನ್ ಆಗತ್ತ ಅದಾದ ನಂತರ ನೆಕ್ಸ್ಟ್ ಟೂ ಆಗತ್ತ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಸರ್ ತ್ರೀ ಫೋರ್ ಒಂದದ್ರಲ್ಲಿ ಬಂದಿದಾವ ಯಾವ್ದು ಬರ ಫಸ್ಟ್ ಬರುತ್ತಾ ಯಾವ್ದ್ ಸೆಕೆಂಡ್ ಬರುತ್ತಂತ ಗೊತ್ತಿಲ್ಲ ಈ ಮೂರನ್ನ ನೋಡ್ರಿ ಹೇಳಿದ್ರೆ ಯಾವ ಆಪ್ಷನ್ ಅಂತ ಗೊತ್ತಾಗತ್ತ ಬಟ್ ಅದ್ರ ತ್ರೀ ಫೋರ್ ಅಲ್ಲಿ ಮತ್ತೆ ಕನ್ಫ್ಯೂಷನ್ ರೀ ನಮಗ್ ತ್ರೀ ಮತ್ತು ಫೋರ್ ಒಳಗಡೆ ಏನಂತ ಹೇಳಿದ್ರೆ ಕನ್ಫ್ಯೂಷನ್ ಇವೆಲ್ಲ ಏನಂತ ಹೇಳಿದ್ರೆ ನಾವು ಆಲ್ರೆಡಿ ತಗೊಂಡಿದ್ದೇವೆ ಇನ್ನೇನೈತಿ ನೆಕ್ಸ್ಟ್ ಲೆಟರ್ ಇಲ್ಲಿ ಯು ಐತಿ ಸರ್ ಇಲ್ಲಿ ಯು ಐತಿ ಇದು ಬರಂಗಿಲ್ಲ ಅಯ್ಯೋ ನೆಕ್ಸ್ಟ್ ಲೆಟರ್ ನೋಡ್ರಿ ಸರ್ ಇಲ್ಲೂ ಎಲ್ ಐತಿ ಇಲ್ಲೂ ಎಲ್ ಐತಿ ಇದು ಎಲ್ ಇದು ಬರಂಗಿಲ್ಲ ಸರ್ ನೆಕ್ಸ್ಟ್ ಲೆಟರ್ ನೋಡ್ರಿ ಇಲ್ಲಿ ಐತಿ ಇಲ್ಲಿ ಐತಿ ಇದು ಬರಂಗಿಲ್ಲ ಇನ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಟಿ ಐತಿ ಇಲ್ಲಿ ಆರ್ ಐತಿ ಫಸ್ಟ್ ಟಿ ಬರುತ್ತಾ ಆರ್ ಬರುತ್ತೆ ನೋಡ್ರಿ ಟಿ ಐತಿ ಇಲ್ಲಿ ಐತ್ರಿ ಟಿದ್ ಹಿಂದಿನ ನಂಬರ್ ಮೂರ್ ನೆಕ್ಸ್ಟ್ ಯಾವ್ದು ಈ ಕಡೆ ಕೆಳಗಡೆ ಯಾವ್ದು ಆರ್ ಸೊ ನಮ್ದು ಏನ್ ಬಂತು ಲಾಸ್ಟ್ ಫೈವ್ ಒನ್ ಟೂ ನೆಕ್ಸ್ಟ್ ನೋಡ್ರಿ ಅಲ್ಪೆಟಿಕಲ್ ಆರ್ಡರ್ ಬಂದಾಗ ಫೋರ್ ಬರುತ್ತಾ ಆಮೇಲೆ ತ್ರೀ ಅಂತ ಬರುತ್ತಾ ಸೊ ಇದೇನಪ್ಪ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ಆರ್ಡರ್ ಆಯ್ತು ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ನಿಮ್ಗ ಕ್ವಶನ್ ಇದು ಯೂನಿವರ್ಸು ಯೂನಿಕಾರ್ನು ಅಂಡರ್ಸ್ಟುಡ್ ಅನ್ಹ್ಯಾಪಿ ಯೂನಿಫಾರ್ಮ್ ಏನಂತ ಹೇಳಿದ್ರೆ ನಿಮ್ಗೆ ಸೊ ಹೋಮ್ ವರ್ಕ್ ನಂಬರ್ ಫೋರ್ ಸೊ ನನ್ ಜೊತೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕೋಬೇಕು ಸೊ ನಾನು ಆಲ್ರೆಡಿ ನಮ್ಗೆ ಟೈಮ್ ಆಗೈತೆ ಹೋಗಕ್ಕೆ ಸೊ ಕ್ಲಾಸ್ನ ಇಲ್ಲೇ ನಿಲ್ಸ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೀವು ನಾನು ಇನ್ನು ಮಾಡ್ದೀನಿ ಇನ್ನು ಇಂಗ್ಲಿಷ್ ಡಿಕ್ಷನರಿ ಮೇಲೆ ಏನಂತ ಹೇಳಿದ್ರೆ ಇನ್ನು ಕ್ವಶನ್ಸ್ ಗಳು ಡಿಸ್ಕಶನ್ ಮಾಡೋ ಇದಾವ ಸೊ ಇಲ್ಲ ಅಂತಂದೇಳಿದ್ರೆ ಒಂದು ಮೂವತ್ತರಿಂದ ನಲವತ್ ಕನ್ಸ್ ನಾನು ಡಿಸ್ಕಶನ್ ಮಾಡ್ತೀನಿ ಇದ್ರ ಮೇಲೆ ಸೊ ಇನ್ನು ಒಂದು ಇನ್ನು ಎರಡು ಪ್ಲಾನಿಂಗ್ ಇದೆ ಒಂದು ಅಥವಾ ಎರಡು ವಿಡಿಯೋಸ್ ಗಳನ್ನ ಮಾಡ್ಬೇಕಂತಂದೇಳಿ ಸೊ ನಿಮ್ಗೆ ಅರ್ಥ ಆಗ್ತಿತ್ತು ಸರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿತ್ತು ಎಲ್ರು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಹೇಳಿದ್ರೆ ಇನ್ನು ಎರಡು ವಿಡಿಯೋಸ್ ಮಾಡಿ ಹಾಕ್ಬಿಟ್ಟು ಸೊ ಕಂಪ್ಲೀಟ್ ಅರ್ಥ ಮಾಡಿಸಿ ಈ ಟಾಪಿಕ್ ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ ಅಂತ ಪ್ಲಾನಿಂಗ್ ಐತೆ ಸೊ ನಿಮ್ದು ಕೂಡ ಏನಂತಂದ್ರೆ ಅಭಿಪ್ರಾಯ ಅಂತಂದ್ ಹೇಳ್ರಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜಯ ಹಿಂದ್ ಹೋಮ್ ವರ್ಕ್ ಗಳನ್ನ ಕಂಪಲ್ಸರಿ ಹಾಕ್ಬೇಕಪ್ಪ